ಹಲೋ ಎವ್ರಿ ವನ್ ವೆಲ್ಕಮ್ ಟು ಲಕ್ಷ್ಮೀ ಟ್ಯುಟೋರಿಯಲ್ಸ್ ಡಿಯೋ ಫ್ರೆಂಡ್ಸ್ ಕರ್ನಾಟಕ ಟಿ ಇ ಟಿ ಹಾಗೆ ಸಿ ಟೆಟ್ ಎಕ್ಸಾಮಿನೇಷನ್ನ ಡೇಟ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ ಅಲ್ವಾ ಸೊ ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ಯಾವತ್ತಿರುತ್ತೆ ಅಂತಂದರೆ ಅದು ಜೂನ್ ಥರ್ಟಿಯತ್ ಥರ್ಟಿಯತ್ ಜೂನ್ ಕರ್ನಾ ಕರ್ನಾಟಕ ಟಿ ಇ ಟಿ ಕೆ ಟೆಟ್ ಎಕ್ಸಾಮ್ ಇದೆ ಅದೇ ಥರ ಸಿ ಟೆಟ್ ಎಕ್ಸಾಮ್ದು ಡೇಟ್ ಕೂಡ ಅನೌನ್ಸ್ ಆಗಿದೆ ಸಿ ಟೆಟ್ ಎಕ್ಸಾಮ್ ಡೇಟ್ ಯಾವತ್ತಿರುತ್ತೆ ಅಂತಂದರೆ ಸೆವೆಂತ್ ಜುಲೈ ಸೆವೆಂತ್ ಜುಲೈ ಇರುತ್ತೆ ಸೊ ಈ ಎರಡೂ ಎಕ್ಸಾಮಿನೇಷನ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆ ನಮ್ಮ ಈ ವಿಡಿಯೋಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾವಿಲ್ಲಿ ಏನು ಮಾಡೋಣ ಅಂತಂದರೆ ಎರಡೂ ಎಕ್ಸಾಮ್ಸ್ಗೆ ಅಂದರೆ ಸಿ ಟೆಟ್ ಎಕ್ಸಾಮ್ ಹಾಗೆ ಕೆ ಟೆಟ್ ಎಕ್ಸಾಮ್ಗೆ ಸೇಮ್ ಸಿಲೆಬಸ್ ಇರುತ್ತೆ ಅಲ್ವಾ ಸೊ ಇಲ್ಲಿ ಸೈನ್ಸ್ ಪೇಪರ್ ಟೂನ ಗಮನದಲ್ಲಿಟ್ಕೊಂಡು ಎರಡೂ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗಿರೋಂತಹ ಟಾಪಿಕ್ ವೈಸ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನಾವಿಲ್ಲಿ ಟಾಪಿಕ್ ವೈಸ್ ತಗೊಂಡು ಇದರಲ್ಲಿ ಸಿಕ್ಸ್ತ್ ಟು ಏಯ್ತ್ ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಕವರ್ ಆಗಿದೆ ಅದಷ್ಟನ್ನು ಡಿಸ್ಕಷನ್ ಮಾಡೋಣ ಜೊತೆಗೆ ನಾವು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಆ ಟಾಪಿಕ್ಸನ್ನ ನೈನ್ತ್ ಹಾಗೆ ಟೆಂತ್ ಸ್ಟ್ಯಾಂಡರ್ಡ್ಸ್ ಈ ಸ್ಟ್ಯಾಂಡರ್ಡ್ಸಲ್ಲೂ ಸಹ ಏನೆಲ್ಲ ಟಾಪಿಕ್ಸ್ ಕವರ್ ಆಗಿದೆ ಇದಿಷ್ಟನ್ನು ಸಹ ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಮ್ಯಾಕ್ಸಿಮಮ್ ನಮಗೆ ಪೇಪರ್ ಟು ಸೈನ್ಸ್ ಪೇಪರ್ ಟು ಕ್ಲಿಯರ್ ಆಗಬೇಕು ಅಂತಂದರೆ ಸಿಕ್ಸ್ತ್ ಟು ಏಯ್ತ್ ಟೆಕ್ಸ್ಟ್ ಬುಕ್ಸಲ್ಲಿ ಅದು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಇದೆ ಅದನ್ನು ನಾವು ಪಿನ್ ಟು ಪಿನ್ ಓದೋದ್ರಿಂದ ಅಥವಾ ಪಿನ್ ಟು ಪಿನ್ ಅದನ್ನು ಗ್ಲಾನ್ಸ್ ಮಾಡೋದರಿಂದ ಈಸಿಯಾಗಿ ಸ್ಕೋರಿಂಗ್ ಮಾಡ್ಕೋಬಹುದು ಓಕೆ ನಾವಿಲ್ಲಿ ಫಸ್ಟ್ ತಗೊಳ್ತಾ ಇರೋಂಥ ಟಾಪಿಕ್ ಯಾವುದು ಅಂತಂದರೆ ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಫೈಬರ್ಸ್ ಸೊ ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಫೈಬರ್ಸ್ ಮೇಲೆ ಈ ಎರಡೂ ಎಕ್ಸಾಮ್ಸಲ್ಲಿ ಮ್ಯಾಕ್ಸಿಮಮ್ ಫೋರ್ ಟು ಫೈವ್ ಕ್ವೆಶನ್ಸ್ ಆದರೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವಿಲ್ಲಿ ಫಸ್ಟ್ ತಗೊಳ್ತಾ ಇರೋಂಥ ಟಾಪಿಕ್ ಯಾವುದು ಅಂತಂದರೆ ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಫೈಬರ್ಸ್ ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಫೈಬರ್ಸಲ್ಲಿ ಯಾವ್ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ನಮಗೆ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಅಂತಂದರೆ ಸಿಕ್ಸ್ತಲ್ಲಿ ಇದೆ ಸೆವೆಂತಲ್ಲಿ ಇದೆ ಹಾಗೆ ಏಯ್ ಈ ಮೂರು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸಲ್ಲಿ ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ನಾವು ಇವತ್ತಿನ ವೀಡಿಯೋಲಿ ನಾವೇನು ಮಾಡೋಣ ಅಂದರೆ ಸಿಂಥೆಟಿಕ್ ಆ್ಯಂಡ್ ನ್ಯಾಚುರಲ್ ಫೈಬರ್ಸ್ ಬಗ್ಗೆ ಏನೆಲ್ಲ ಕಾನ್ಸೆಪ್ಟ್ಸ್ ಇದೆ ಸಿಕ್ಸ್ತ್ ಟು ಏಯ್ಟ್ ಏನೆಲ್ಲ ಟಾಪಿಕ್ಸ್ ಕವರ್ ಆಗಿದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನ್ಯಾಚುರಲ್ ಫೈಬರ್ಸ್ ಅಂತಂದರೆ ಏನು ಹಾಗೆ ಸಿಂಥೆಟಿಕ್ ಫೈಬರ್ಸ್ ಅಂತಂದರೆ ಏನು ಅಂತ ನೋಡೋಣ ನ್ಯಾಚುರಲ್ ಫೈಬರ್ಸ್ ಅಂತಂದರೆ ಒಪ್ತೈನ್ಡ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ನ್ಯಾಚುರಲ್ ಫೈಬರ್ಸು ನ್ಯಾಚುರಲ್ ಆಗಿ ಯಾವುದರಿಂದ ನಮಗೆ ಸಿಕ್ಕಿರುತ್ತೆ ಅಂತಂದರೆ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸಿಂದ ಸಿಕ್ಕಿರುತ್ತೆ ಎಕ್ಸಾಂಪಲ್ಸ್ ಯಾವ್ಯಾವು ಅಂದರೆ ಕಾಟನ್ ಜೂಟ್ ಸಿಲ್ಕ್ ಊಲ್ ಇವಿಷ್ಟು ಸಹ ನ್ಯಾಚುರಲ್ ಫೈಬರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಕಾಟನ್ ಯಾವುದರಿಂದ ಸಿಗುತ್ತೆ ನಮಗೆ ಪ್ಲ್ಯಾಂಟ್ಸಿಂದ ಹಾಗೆ ಜೂಟ್ ಪ್ಲ್ಯಾಂಟ್ಸಿಂದ ಸಿಲ್ಕ್ ಹಾಗೆ ಊಲ್ ಯಾವುದರಿಂದ ನಮಗೆ ಸಿಗುತ್ತೆ ಅಂದರೆ ಅನಿಮಲ್ಸಿಂದ ನ್ಯಾಚುರಲ್ ಫೈಬರ್ಸ್ ಅಂತಂದರೆ ಯಾವೆಲ್ಲ ಫೈಬರ್ಸ್ ನಮಗೆ ನ್ಯಾಚುರಲ್ ಆಗಿ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸಿಂದ ಸಿಗುತ್ತೆ ಆ ಫೈಬರ್ಸನ್ನು ನಾವು ನ್ಯಾಚುರಲ್ ಫೈಬರ್ಸ್ ಅಂತ ಕರಿತೀವಿ ಅದೇ ಥರ ಸಿಂಥೆಟಿಕ್ ಫೈಬರ್ಸ್ ಸಿಂಥೆಟಿಕ್ ಫೈಬರ್ಸನ್ನು ನಾವು ಆರ್ಟಿಫಿಷಿಯಲ್ ಫೈಬರ್ಸ್ ಅಂತಲೂ ಸಹ ಕರಿತೀವಿ ಅಂತಂದರೆ ಇದನ್ನು ನಾವು ನ್ಯಾಚುರಲ್ ಆಗಲ್ದಿರ ನಾವು ಕೆಮಿಕಲ್ ಸಬ್ಸ್ಟೆನ್ಸಸ್ಸನ್ನು ಯೂಸ್ ಮಾಡಿ ಅದನ್ನು ರೆಡಿ ಮಾಡಿರುವಂತದ್ದು ಇದನ್ನ ಮ್ಯಾನ್ ಮೇಡ್ ಫೈಬರ್ಸ್ ಅಂತಾನೂ ಸಹ ಕರಿತೀವಿ ಓಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಪಾಲಿಸ್ಟರ್ ನೈಲಾನ್ ಅಕ್ರಿಲಿಕ್ ರೇಯಾನ್ ಇವೆಲ್ಲನೂ ಸಹ ಸಿಂಥೆಟಿಕ್ ಫೈಬರ್ಸ್ ಗೆ ಎಕ್ಸಾಂಪಲ್ಸ್ ಈಗ ನಾವಿಲ್ಲಿ ಒಂದಂತೆ ಫೈಬರ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಫಸ್ಟ್ ನಾವಿಲ್ಲಿ ಕಾಟನ್ ಬಗ್ಗೆ ತಿಳ್ಕೊಳ್ಳೋಣ ಕಾಟನ್ ಅನ್ನೋದೇನಿದೆ ಇದು ತುಂಬಾನೇ ಮುಖ್ಯವಾಗಿರುವಂತಹ ಒಂದು ಫೈಬರ್ ಅಲ್ವಾ ಸೊ ಕಾಟನನ್ನು ಗ್ರೋ ಮಾಡಬೇಕಾದ್ರೆ ಯಾವ ಥರ ಸಾಯಿಲ್ ಇರಬೇಕು ಅಂತ ಕ್ವಶನ್ ಕೇಳಬಹುದು ಯಾವ ಥರ ಸಾಯಿಲ್ ಇರಬೇಕಾಗುತ್ತೆ ಅಂದರೆ ಬ್ಲಾಕ್ ಸಾಯಿಲ್ ಇರಬೇಕು ಎಲ್ಲಿ ಬ್ಲ್ಯಾಕ್ ಸಾಯಿಲ್ ಇರುತ್ತೆ ಅಲ್ಲಿ ನಾವು ಕಾಟನನ್ನು ಗ್ರೋ ಮಾಡಬಹುದು ಹಾಗೆ ಅಲ್ಲಿ ಕ್ಲೈಮೇಟ್ ಹೇಗಿರಬೇಕು ಅಂದರೆ ವಾರ್ಮ್ ಕ್ಲೈಮೇಟ್ ಇರಬೇಕು ವಾರ್ಮ್ ಕ್ಲೈಮೇಟ್ ಹಾಗೆ ಬ್ಲಾಕ್ ಸಾಯಿಲ್ ಇರೋ ಕಡೆ ನಮಗೆ ಕಾಟನ್ ಅನ್ನ ಗ್ರೋ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಹಾಗೆ ಎಲ್ಲೆಲ್ಲಿ ಕಾಟನನ್ನು ಜಾಸ್ತಿ ಗ್ರೋ ಮಾಡ್ತಾರೆ ಅಂತ ಕೇಳಬಹುದು ಸೊ ಗುಜರಾತ್ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ಮಧ್ಯಪ್ರದೇಶ್ ಕರ್ನಾಟಕ ಇವೆಲ್ಲವೂ ಸಹ ಕಾಟನನ್ನು ಜಾಸ್ತಿ ಗ್ರೋ ಮಾಡ್ತಾರೆ ಅದರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಯಾವುದು ಅಂದರೆ ಗುಜರಾತ್ ಗುಜರಾತ್ ಫಸ್ಟ್ ಇದೆ ಹಾಗೆ ಸೆಕೆಂಡ್ ಪ್ಲೇಸಲ್ಲಿರೋದು ಯಾವುದು ಅಂತಂದರೆ ಮಹಾರಾಷ್ಟ್ರ ಸೊ ಇದನ್ನು ಕೂಡ ಎಕ್ಸಾಮ್ಸಲ್ಲಿ ಕೇಳಬಹುದು ಯಾವ ಸ್ಟೇಟಲ್ಲಿ ಜಾಸ್ತಿ ಕಾಟನನ್ನು ಗ್ರೋ ಮಾಡ್ತಾರೆ ಅಂತ ಸೊ ಯಾವ ಸ್ಟೇಟಲ್ಲಿ ಜಾಸ್ತಿ ಕಾಟನನ್ನು ಗ್ರೋ ಮಾಡ್ತಾರೆ ಅಂದರೆ ಅದು ಗುಜರಾತ್ ನೆಕ್ಸ್ಟ್ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತಂದರೆ ಮಹಾರಾಷ್ಟ್ರ ನೆಕ್ಸ್ಟ್ ಈಗ ನಾವಿಲ್ಲಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕನ್ನು ತಗೊಂಡಾಗ ನಮಗೆ ಫೈಬರ್ ಟು ಫ್ಯಾಬ್ರಿಕ್ ಅನ್ನೋ ಹೆಡ್ಡಿಂಗ್ ಇದೆ ಅಲ್ವಾ ಸೊ ಫೈಬರ್ ಟು ಫ್ಯಾಬ್ರಿಕ್ ಈ ವರ್ಡ್ಸ್ ಏನಿದೆ ಈ ವರ್ಡ್ಸನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಏನಿದು ಫೈಬರ್ ಅಂತಂದರೆ ಏನು ಫ್ಯಾಬ್ರಿಕ್ ಅಂತಂದರೆ ಏನು ಅಂದರೆ ಫೈಬರ್ ಅನ್ನೋದು ಇದು ರಾ ಮೆಟೀರಿಯಲ್ ಅಂತ ಹೇಳ್ಬೋದು ಈಸಿಯಾಗಿ ಹೇಳೋದಾದರೆ ಫೈಬರ್ ಅನ್ನೋದು ರಾ ಮೆಟೀರಿಯಲ್ ಫ್ಯಾಬ್ರಿಕ್ ಅನ್ನೋದು ನಾವು ಏನು ಕ್ಲಾತನ್ನು ಯೂಸ್ ಮಾಡ್ತಾ ಇದ್ದೀವಲ್ಲ ಸೊ ಆ ಕ್ಲಾತನ್ನೇ ಫ್ಯಾಬ್ರಿಕ್ ಅಂತ ಹೇಳೋದು ಈ ಫೈಬರಿಂದ ಫ್ಯಾಬ್ರಿಕ್ಕಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಸುಮಾರು ಒಂದಷ್ಟು ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಆ ಸ್ಟೆಪ್ಸ್ ಬಗ್ಗೆ ಕೂಡ ನಾವು ತಿಳ್ಕೊಬೇಕು ಈ ಸ್ಟೆಪ್ಸನ್ನು ಕೊಟ್ಟಿರ್ತಾರೆ ಎಕ್ಸಾಮ್ಸಲ್ಲಿ ಅದನ್ನು ಜಂಬಲ್ಡ್ ಮಾಡಿ ಕೊಟ್ಟಿರ್ತಾರೆ ಕರೆಕ್ಟಾಗಿ ಅರೇಂಜ್ ಮಾಡಿ ಅಂತ ಕ್ವಶನ್ ಕೇಳ್ತಾರೆ ಸೊ ಹಾಗಾಗಿ ಕಾಟನ್ ಫೈಬರಿಂದ ಕಾಟನ್ ಫ್ಯಾಬ್ರಿಕ್ಕಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಯಾವೆಲ್ಲ ಸ್ಟೆಪ್ಸನ್ನು ಯೂಸ್ ಮಾಡ್ತೀವಿ ಆ ಸ್ಟೆಪ್ಸ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ ಸೊ ಫಸ್ಟ್ ಹೇಳೋದಾದರೆ ಗಿನ್ನಿಂಗ್ ಅಂತ ಹೇಳ್ತಾರೆ ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಗಿನ್ನಿಂಗ್ ಏನು ಗಿನ್ನಿಂಗ್ ಅಂತಂದರೆ ಸೆಪ್ರೇಷನ್ ಆಫ್ ಫೈಬರ್ ಫ್ರಮ್ ಸೀಡ್ಸ್ ಬೈ ಕುಂಬಿಂಗ್ ಈ ಕಾಟನ್ ಬಾಲ್ಸ್ ಅಂತ ಹೇಳ್ತೀವಿ ಕಾಟನ್ ಬಾಲ್ಸ್ ಎಲ್ಲರೂ ನೋಡೇ ಇರ್ತೀರ ಅಲ್ವಾ ಸೊ ಕಾಟನ್ ಬೀಜಗಳ ಸಮೇತ ಅದು ಬಾಲ್ ಥರ ಕಾಣಿಸ್ತಾ ಇರುತ್ತೆ ಸೊ ಅದನ್ನು ನಾವು ಕಾಟನ್ ಬಾಲ್ಸ್ ಅಂತ ಹೇಳ್ತೀವಿ ಈ ಕಾಟನ್ ಬಾಲ್ಸಿಂದ ಕಾಟನ್ ಬಾಲ್ಸಿಂದ ನಾವು ಸೀಟ್ಸನ್ನು ಸೆಪರೇಟ್ ಮಾಡೋದು ಸೀಟ್ಸನ್ನು ಸೆಪರೇಟ್ ಮಾಡೋದು ಹೇಗೆ ಅದನ್ನು ಸೆಪರೇಟ್ ಮಾಡ್ತಾರೆ ಅಂತಂದರೆ ಬೈ ಕೋಂಬಿಂಗ್ ಬಾಚೋದ್ರಿಂದ ಅದನ್ನು ಸೆಪರೇಟ್ ಮಾಡ್ತಾರೆ ಸೊ ಈ ಪ್ರೊಸೆಸನ್ನು ನಾವು ಗಿನ್ನಿಂಗ್ ಅಂತ ಕರಿತೀವಿ ಸೊ ಗಿನ್ನಿಂಗ್ ಅಂತಂದರೆ ಸೆಪರೇಷನ್ ಆಫ್ ಸೀಟ್ಸ್ ಬೈ ಕೋಂಬಿಂಗ್ ಇದು ಫಸ್ಟ್ ಸ್ಟೆಪ್ ಸೊ ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಗಿನ್ನಿಂಗ್ ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ ಓಕೆ ಹಾಗೆ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಸ್ಪಿನ್ನಿಂಗ್ ಸ್ಪಿನ್ನಿಂಗ್ ಅಂತಂದರೆ ಮೇಕಿಂಗ್ ಯಾನ್ಸ್ ಫ್ರಮ್ ಫೈಬರ್ ಯಾನ್ಸ್ ಅಂತಂದರೆ ಏನು ಈಗ ಒಂದು ಕ್ಲಾತನ್ನು ತಗೊಂಡು ಆ ಇರುವಂತ ಒಂದು ಥ್ರೆಡ್ಡನ್ನು ನಾವು ಎಳೆದಾಗ ಅದು ಒಂದು ಥ್ರೆಡ್ ಅಂತಲೇ ಅನಿಸುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕ್ಲಾತಲ್ಲಿ ಒಂದು ಥ್ರೆಡ್ಡನ್ನು ತೆಗೆದುಬಿಟ್ಟು ಅದನ್ನು ಅಬ್ಸರ್ವ್ ಮಾಡಿದ್ರೆ ಅದು ಒಂದು ಥ್ರೆಡ್ ಅಂತಲೇ ಅನಿಸುತ್ತೆ ಆದರೆ ಈ ಸೂಜಿಗೆ ದಾರವನ್ನು ಹಾಕಬೇಕಾದ್ರೆ ನಾವು ಗಮನಿಸಿರ್ಬಹುದು ಆ ಒಂದು ದಾರ ಏನಾಗಿರುತ್ತೆ ಅಂತಂದರೆ ಈ ಥರ ಕೌಲ್ ಒಡ್ಬಿಟ್ಟಿರುತ್ತೆ ಅಂತಂದರೆ ಅದರಲ್ಲಿ ತುಂಬಾ ಎಳೆ ಎಳೆಯಾಗಿ ಇರುತ್ತೆ ಥ್ರೆಡ್ಸು ಅಲ್ವಾ ಸೊ ಇದನ್ನು ಏನು ಹೇಳ್ತೀವಿ ಇದನ್ನು ಯಾರ್ನಂತ ಹೇಳ್ತೀವಿ ಯಾರನ್ನಂತಂದರೆ ಫೈಬರನ್ನು ಜೋಡಿಸಿ ನಾವು ಬತ್ತಿ ಮಾಡ್ತೀವಲ್ವ ಸೊ ಅದು ಆ ಥರ ಏನು ಅಂತಂದರೆ ಸಣ್ಣ ಸಣ್ಣ ಫೈಬರನ್ನು ಸೇರಿಸಿ ಒಂದು ಥ್ರೆಡ್ ಥರ ಮಾಡ್ತಾರೆ ಆ ಥ್ರೆಡ್ಡಲ್ಲಿ ಒಂದು ಥ್ರೆಡ್ಡಲ್ಲಿ ಸುಮಾರಷ್ಟು ಎಳೆಗಳು ಜಾಯ್ನ್ ಆಗಿರುತ್ತವೆ ಅಲ್ವಾ ಸೊ ಅದನ್ನು ಆ ಥ್ರೆಡ್ ಏನಿದೆ ಕ್ಲಾತಲ್ಲಿ ಥ್ರೆಡ್ ಏನಿದೆ ಅದನ್ನು ನಾವು ಯಾರ್ನಂತ ಕರಿತೀವಿ ಈ ಯಾರ್ನಲ್ಲಿ ಕಾಟನ್ ಫೈಬರ್ನ ಸಣ್ಣ ಸಣ್ಣ ಎಳೆಗಳನ್ನು ಜೋಡಿಸಿರ್ತಾರೆ ಸೊ ಆ ಜೋಡಿಸಿರೋದನ್ನೇ ನಾವು ಅಂತ ಕರಿತೀವಿ ಈ ಯಾರ್ನಲ್ಲಿ ಥಿನ್ ಸ್ಟ್ರ್ಯಾಂಡ್ಸ್ ಇರುತ್ತಲ್ವ ಈ ಥಿನ್ ಸ್ಟ್ರ್ಯಾಂಡನ್ನು ನಾವೇನಂತ ಕರಿತೀವಿ ಅಂದರೆ ಫೈಬರ್ ಅಂತ ಕರಿತೀವಿ ಫೈಬರನ್ನು ಸೇರಿಸಿ ಮಾಡಿರುವಂತಹ ಒಂದು ಥ್ರೆಡ್ಡನ್ನು ನಾವು ಅಂತ ಕರೆಯೋದು ಓಕೆ ಸೊ ಈಗ ಸೆಕೆಂಡ್ ಸ್ಟೆಪ್ ಸ್ಪಿನ್ನಿಂಗಲ್ಲಿ ಏನು ಮಾಡ್ತೀವಿ ಅಂತಂದರೆ ಮೇಕಿಂಗ್ ಯಾರ್ನ್ಸ್ ಫ್ರಮ್ ಫೈಬರ್ ಸಣ್ಣ ಸಣ್ಣ ಫೈಬರ್ನ ಎಲೆಗಳನ್ನು ಹಿಂಗೆ ಜಾಯಿನ್ ಮಾಡಿ ದಪ್ಪಕ್ಕೆ ಒಂದು ದಾರ ಮಾಡ್ತೀವಲ್ವ ಸೊ ಅದನ್ನೇ ಯಾರ್ನಂತ ಹೇಳ್ತೀವಿ ಸೊ ಈ ಯಾರನ್ನ ಪ್ರಿಪೇರ್ ಮಾಡಬೇಕಾದ್ರೆ ಡಿವೈಸಸನ್ನು ಯೂಸ್ ಮಾಡಿ ಮಾಡ್ತಾರೆ ಅದರಲ್ಲಿ ಹ್ಯಾಂಡ್ ಸ್ಪಿಂಡಲ್ ತಕ್ಲಿ ಅಂತ ಕರೀತಾರೆ ಇನ್ಸ್ಟ್ರೂಮೆಂಟನ್ನು ಡಿವೈಸನ್ನು ಏನಂತ ಕರಿತೀವಿ ಅಂದರೆ ತಕ್ಲಿ ಅಂತ ಕರಿತೀವಿ ಹಾಗೆ ಇನ್ನೊಂದು ಟ್ರೆಡಿಷ್ನಲ್ ಡಿವೈಸ್ ಯಾವುದು ಅಂತಂದರೆ ಚರ್ಕ ಸೊ ಇವೆರಡು ಡಿವೈಸಸನ್ನು ಯೂಸ್ ಮಾಡಿಕೊಂಡು ಸಣ್ಣ ಸಣ್ಣ ಎಳೆಗಳನ್ನು ಜೋಡಿಸಿ ನಾವು ಯಾರ್ನನ್ನು ರೆಡಿ ಮಾಡೋದು ಸೆಕೆಂಡ್ ಸ್ಟೆಪ್ ಸೊ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ವೀವಿಂಗ್ ಇವಾಗ ಯಾರ್ನ್ಸ್ ರೆಡಿಯಾಗಿದೆ ಈ ಯಾರ್ನಿಂದ ನಾವು ಫ್ಯಾಬ್ರಿಕನ್ನು ರೆಡಿ ಮಾಡಬೇಕು ಅಂದರೆ ಕ್ಲಾತನ್ನು ರೆಡಿ ಮಾಡಬೇಕು ಈ ಕ್ಲಾತನ್ನು ರೆಡಿ ಮಾಡೋದಕ್ಕೆ ನಾವು ಎರಡು ಮೆಥಡ್ಸನ್ನು ಯೂಸ್ ಮಾಡ್ತೀವಿ ಅದರಲ್ಲಿ ಒಂದು ಯಾವುದು ಅಂದರೆ ವೀವಿಂಗ್ ಇನ್ನೊಂದು ಯಾವುದು ಅಂದರೆ ನಿಟ್ಟಿಂಗ್ ವೀವಿಂಗ್ ಅಂತಂದರೆ ಎರಡು ಜೊತೆ ಯಾರ್ನ್ಸ್ ಇರುತ್ತೆ ಎರಡು ಜೊತೆ ಯಾರ್ನ್ಸನ್ನು ಸೇರಿಸಿ ನಾವು ಈ ಥರ ನೆಟ್ ಥರ ರೆಡಿ ಮಾಡ್ತೀವಲ್ಲ ಸೊ ಇದನ್ನೇ ವಿವಿಂಗ್ ಅಂತ ಹೇಳ್ತೀವಿ ವಿವಿಂಗ್ ಅಂತಂದರೆ ಎರಡು ಸೆಟ್ ಆಫ್ ಯಾರ್ನನ್ನು ಯೂಸ್ ಮಾಡ್ತೀವಿ ಅದನ್ನೇ ನಾವು ವಿವಿಂಗ್ ಅಂತ ಹೇಳ್ತೀವಿ ಅದೇ ಥರ ನಿಟ್ಟಿಂಗ್ ಅಂತಂದರೆ ನಿಟ್ಟಿಂಗ್ ಅಂದರೆ ಸಿಂಗಲ್ ಯಾರ್ನನ್ನ ಯೂಸ್ ಮಾಡ್ತಾರೆ ಸಿಂಗಲ್ ಯಾರ್ನ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಸ್ವೆಟರ್ಸನ್ನು ಹೆಣೆಯೋವಾಗ ಅಬ್ಸರ್ವ್ ಮಾಡಿರ್ತೀರಲ್ವ ನಿಟ್ಟಿಂಗ್ ನೀಡಲ್ಸನ್ನು ಯೂಸ್ ಮಾಡಿ ಸ್ವೆಟರ್ಸನ್ನೆಲ್ಲ ಮಾಡ್ತೀವಲ್ಲ ಸೊ ಅದನ್ನು ನಿಟ್ಟಿಂಗ್ ಅಂತ ಹೇಳ್ತೀವಿ ವಿವಿಂಗ್ ಹಾಗೆ ನಿಟ್ಟಿಂಗ್ ಈ ಎರಡೂ ಇಂದ ನಾವು ಫ್ಯಾಬ್ರಿಕನ್ನು ರೆಡಿ ಮಾಡ್ತಾ ಇದೀವಿ ಆದರೆ ಡಿಫ್ರೆನ್ಸ್ ಏನು ಇಲ್ಲಿ ಗೆ ಹಾಗೆ ನಿಟ್ಟಿಂಗಿಗೆ ಅಂತಂದರೆ ವಿವಿಂಗ್ ಅಂತಂದರೆ ಎರಡು ಸೆಟ್ ಆಫ್ ಯಾರ್ನ್ಸನ್ನು ಯೂಸ್ ಮಾಡ್ತಾರೆ ಎರಡು ಸೆಟ್ ಆಫ್ ಯಾರ್ನನ್ನು ಯೂಸ್ ಮಾಡಿ ಇಲ್ಲಿ ವಿವಿಂಗ್ ಮಾಡುವಂಥದ್ದು ನಿಟ್ಟಿಂಗ್ ಅಂತಂದರೆ ಒಂದೇ ಸೆಟ್ ಆಫ್ ಒಂದೇ ಯಾರ್ನನ್ನು ಯೂಸ್ ಮಾಡಿ ನಿಟ್ಟಿಂಗ್ ಮಾಡುವಂಥದ್ದು ಓಕೆ ಎಕ್ಸಾಂಪಲ್ ಸ್ವೆಟ್ಟರನ್ನು ಹೆಣೆಯುವಾಗ ಸೊ ನಾವು ಯೂಸ್ ಮಾಡ್ತೀವಲ್ವ ಅದನ್ನೇ ನಿಟ್ಟಿಂಗ್ ಅಂತ ಹೇಳ್ತೀವಿ ಸೊ ಇಲ್ಲಿ ನಿಟ್ಟಿಂಗಲ್ಲಿ ಏನು ಅಂತಂದರೆ ಒಂದು ಥ್ರೆಡ್ಡನ್ನು ಇಟ್ಕೊಂಡು ಒಂದು ಕಡೆ ನೀವು ಥ್ರೆಡ್ಡನ್ನು ಇಟ್ಕೊಂಡು ಹಿಂಗೆ ಹೇಳಿದ್ರೆ ಕಂಪ್ಲೀಟಾಗಿರೋಂಥ ಫ್ಯಾಬ್ರಿಕ್ ಏನಿದೆ ಇದನ್ನು ರಿಮೂವ್ ಮಾಡಿಬಿಡಬಹುದು ಅಂತಂದರೆ ಒಂದು ಕಡೆಯಿಂದ ಬಂದ್ಬಿಡುತ್ತೆ ಎಕ್ಸಾಂಪಲ್ ಸಾಕ್ಸು ಸ್ವೆಟರ್ಸು ಇದೆಲ್ಲ ನಿಟ್ಟಿಂಗ್ ಮಾಡಿರೋವಂಥದ್ದು ಓಕೆ ಸೊ ಕಾಟನ್ ಫೈಬರಿಂದ ಕಾಟನ್ ಫೈಬರಿಂದ ಫ್ಯಾಬ್ರಿಕ್ಕಾಗಿ ಕನ್ವರ್ಟ್ ಮಾಡೋದರಲ್ಲಿ ಯಾವೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ ಅಂತಂದರೆ ಫಸ್ಟ್ ಗಿನ್ನಿಂಗ್ ಇರುತ್ತೆ ಗಿನ್ನಿಂಗಲ್ಲಿ ಏನು ಮಾಡ್ತೀವಿ ಅಂತಂದರೆ ಫೈಬರನ್ನು ಸೀಡ್ಸಿಂದ ಸಪ್ರೇಟ್ ಮಾಡ್ಕೊಳ್ತೀವಿ ಯಾವ ಮೆಥಡಿಂದ ಅಂತಂದರೆ ಬೈ ಕುಂಬಿಂಗ್ ಮೆಥಡ್ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಸ್ಪಿನ್ನಿಂಗ್ ಸ್ಪಿನ್ನಿಂಗಲ್ಲಿ ಏನು ಅಂತಂದರೆ ಫೈಬರ್ಸನ್ನು ಜಾಯಿನ್ ಮಾಡಿ ಅದನ್ನು ನಾವು ಯಾರನ್ನಾಗಿ ರೆಡಿ ಮಾಡ್ತೀವಿ ಯಾರನ್ನ ರೆಡಿ ಮಾಡೋದಕ್ಕೆ ನಾವು ಯಾವ್ಯಾವ ಟೂಲ್ಸನ್ನು ಅಥವಾ ಡಿವೈಸಸನ್ನು ಯೂಸ್ ಮಾಡ್ತೀವಿ ಅಂದರೆ ತಕ್ಲಿ ಹಾಗೆ ಚರ್ಕ ಈ ಎರಡು ಟೂಲ್ಸನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ವಿವಿಂಗ್ ಅರೇಂಜಿಂಗ್ ಟೂ ಸೆಟ್ಸ್ ಆಫ್ ಯಾರ್ನ್ ಟು ಮೇಕ್ ಫ್ಯಾಬ್ರಿಕ್ ಟೂ ಸೆಟ್ ಆಫ್ ಯಾರನ್ನ ಯೂಸ್ ಮಾಡಿ ಫ್ಯಾಬ್ರಿಕನ್ನು ಯೂಸ್ ಮಾಡೋದು ಎಲ್ಲಿ ಅಂತಂದರೆ ವಿವಿಂಗ್ ನೆಕ್ಸ್ಟ್ ಪ್ರೊಸೆಸ್ ಯಾವುದು ಅಂದರೆ ನಿಟ್ಟಿಂಗ್ ನಿಟ್ಟಿಂಗಲ್ಲಿ ಸಿಂಗಲ್ ಯಾರನ್ನ ಯೂಸ್ ಮಾಡಿ ಫ್ಯಾಬ್ರಿಕ್ಕಾಗಿ ರೆಡಿ ಮಾಡ್ತೀವಿ ಸೊ ಇಲ್ಲಿ ಗಿನ್ನಿಂಗ್ ಅಂತಂದರೆ ಏನು ನೆನ್ಪಿಟ್ಕೋಬೇಕು ಸ್ಪಿನ್ನಿಂಗ್ ಅಂದರೆ ನೆನ್ಪಿಟ್ಕೋಬೇಕು ಹಾಗೆ ಫೈಬರ್ ಅಂದರೆ ಏನು ಅಂತ ನೆನ್ಪಿಟ್ಕೋಬೇಕು ಫ್ಯಾಬ್ರಿಕ್ ಅಂತಂದರೆ ಏನು ಅಂತ ನೆನ್ಪಿಟ್ಕೋಬೇಕು ಫೈಬರ್ ಹಾಗೆ ಫ್ಯಾಬ್ರಿಕ್ ಎರಡೂ ಕೂಡ ಸಿಮಿಲರ್ ವರ್ಡ್ಸ್ ಅಲ್ಲ ಇವು ಡಿಫ್ರೆಂಟ್ ವರ್ಡ್ಸ್ ಫೈಬರ್ ಏನಿದೆ ಇದು ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ನಮಗೆ ಕಾಟನ್ ಪ್ಲ್ಯಾಂಟಿಂದ ಒಪ್ಪೇನಾಗುವಂಥ ರಾ ಮೆಟೀರಿಯಲ್ ಏನಿದೆ ಅದನ್ನು ಫೈಬರ್ ಅಂತ ಕರಿತೀವಿ ಈ ಫೈಬರನ್ನು ಈ ಪ್ರೊಸೆಸ್ ಅಂದರೆ ಗಿನ್ನಿಂಗ್ ಸ್ಪಿನ್ನಿಂಗ್ ವೀವಿಂಗ್ ಮಾಡೋದ್ರಿಂದ ನಮಗೆ ಫ್ಯಾಬ್ರಿಕ್ ಸಿಗುತ್ತೆ ಓಕೆ ಸೊ ಈ ಸ್ಟೆಪ್ಸನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನ್ಯಾಚುರಲ್ ಫೈಬರ್ ಯಾವುದು ಅಂತಂದರೆ ವೂಲ್ ವೂಲ್ ನಮಗೆ ಯಾವುದರಿಂದ ಸಿಗತ್ತೆ ಅಂತಂದರೆ ಅನಿಮಲ್ಸಿಂದ ಸಿಗೋ ನ್ಯಾಚುರಲ್ ಫೈಬರ್ಸ್ ಓಕೆ ಸೊ ವೂಲ್ ಅನ್ನೋದು ಅನಿಮಲ್ಸಿಂದ ಸಿಗುತ್ತೆ ಯಾವೆಲ್ಲ ಅನಿಮಲ್ಸಿಂದ ನಮಗೆ ವೂಲ್ ಸಿಗತ್ತೆ ಅಂತಂದರೆ ಶೀಪ್ ಗೋಟ್ ಯಾಕ್ ರಾಬಿಟ್ ಕ್ಯಾಮಲ್ ಲಾಮಾ ಅಂಡ್ ಅಲ್ಪಾಕ ಇದು ಈ ಅನಿಮಲ್ಸ್ ಎಲ್ಲಿರುತ್ತೆ ಅಂತಂದರೆ ಸೌತ್ ಇರುತ್ತೆ ಈ ಇಷ್ಟು ಅನಿಮಲ್ನ ಹೇರ್ ಏನಿದೆ ಇದರಿಂದ ನಮಗೆ ವೂಲ್ ಸಿಗುವಂಥದ್ದು ಅಲ್ವಾ ಸೊ ಇಲ್ಲಿ ಒಂದು ಕ್ವೆಶನನ್ನು ಕೇಳ್ತಾರೆ ಏನದು ಅಂತಂದರೆ ಯಾಕೆ ಈ ಅನಿಮಲ್ಸು ಹೇರನ್ನು ಹೊಂದಿರುತ್ತೆ ಅಂದರೆ ತುಪ್ಪಟವನ್ನು ಒಳಗೊಂಡಿರುತ್ತೆ ಅಂತ ಸೊ ಯಾಕೆ ಅಂತಂದರೆ ಹೇರ್ ಟ್ರ್ಯಾಪ್ಸ್ ಅ ಲಾಟ್ ಆಫ್ ಏರ್ ಹೇರು ಜಾಸ್ತಿ ಗಾಳಿಯನ್ನು ಹಿಡಿದಿಟ್ಕೊಳ್ಳುತ್ತೆ ಸೊ ಈ ಗಾಳಿ ಅನ್ನೋದೇನಿದೆ ಇಟ್ ಈಸ್ ಪೂರ್ ಕಂಡಕ್ಟರ್ ಆಫ್ ಹೀಟ್ ಸೊ ಹೀಟನ್ನು ಹೊರ ಹೋಗೋದಕ್ಕೆ ಬಿಡೋಲ್ಲ ಬಾಡಿ ಆ ಅನಿಮಲ್ಸ್ನ ಬಾಡಿ ಟೆಂಪರೇಚರ್ ಏನಿದೆ ಆ ಅನಿಮಲ್ಸ್ನ ಟೆಂಪರೇಚರನ್ನು ಕೂದಲು ಆ ಅನಿಮಲ್ಸ್ ಮೇಲೆ ಇರುವಂತಹ ಫರ್ ಏನಿದೆ ಈ ಫರು ಅನಿಮಲ್ಸ್ನ ಬಾಡಿ ಟೆಂಪರೇಚರನ್ನು ಎಸ್ಕೇಪ್ ಆಗೋದಕ್ಕೆ ಅಂದರೆ ಹೊರ ಹೋಗೋದಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಈ ಹೇರ್ ಇಂಥ ಅನಿಮಲ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಈ ಥರ ಕ್ವೆಶನ್ ಕೇಳಬಹುದು ಯಾಕೆ ಈ ಅನಿಮಲ್ಸ್ ಮೇಲೆ ತಿಕ್ ಫರ್ ಅಥವಾ ಹೇರ್ ಇರುತ್ತೆ ಅಂತ ಹೇಳೋದಾದರೆ ಹೇರ್ ಅನ್ನೋದು ಹೇರ್ ಜಾಸ್ತಿ ಏರನ್ನು ಹಿಡಿದಿಟ್ಕೊಳ್ಳುತ್ತೆ ಜಾಸ್ತಿ ಗಾಳಿಯನ್ನು ಹಿಡಿದಿಟ್ಕೊಳ್ಳುತ್ತೆ ಈ ಗಾಳಿ ಹೀಟನ್ನು ಪುವರ್ ಕಂಡಕ್ಟರ್ ಆಗಿದೆ ಓಕೆ ಸೊ ಯಾವಾಗಿದು ಪ್ಯರ್ ಕಂಡಕ್ಟರ್ ಆಗಿರುತ್ತೆ ಬಾಡಿ ಟೆಂಪರೇಚರನ್ನು ಹೋಗೋದಕ್ಕೆ ಬಿಡೋದಿಲ್ಲ ಅದರಿಂದ ಈ ಅನಿಮಲ್ಸು ಚಳಿಗಾಲದಲ್ಲೆಲ್ಲ ಬೆಚ್ಚಿಗೆ ಇಡೋದಕ್ಕೆ ಅನುಕೂಲ ಆಗುತ್ತೆ ಓಕೆ ಕೆಲವೊಂದು ಪ್ರದೇಶದಲ್ಲಿ ಯಾವೆಲ್ಲ ಹುಲ್ಲನ್ನು ಯೂಸ್ ಮಾಡ್ತಾರೆ ಅಂತಂದರೆ ಟಿಬೆಟ್ ಆ್ಯಂಡ್ ಲಡಾಖಲ್ಲಿ ಯಾಕೆ ಉಣ್ಣೆ ಯಾಕಿಂದ ತಯಾರಾಗುವಂತಹ ಹುಲ್ಲನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ತಗೊಂಡಾಗ ಯಾವ ಥರ ಅಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಅಂಗೋರಾ ಗೋಡ್ಸು ಜಾಸ್ತಿ ಇರುತ್ತೆ ಈ ಗೋಟ್ಸ್ನ ಊಲನ್ನು ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಕೇಳ್ತಾರೆ ಅಂಗೋರಾ ಗೋಟ್ಸು ಯಾವ ಸ್ಟೇಟಲ್ಲಿ ಕಂಡು ಬರುತ್ತೆ ಅಂತ ಅಂಗೋರಾ ಗೋಟ್ಸ್ ಎಲ್ಲಿ ಜಾಸ್ತಿ ಕಂಡು ಬಂಡು ಬರುತ್ತೆ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಅದೇ ಥರ ಪಶ್ಮಿನಾ ಶಾಲ್ಸ್ ಪಶ್ಮಿನಾ ಶಾಲ್ಸ್ ಎಲ್ಲಿಂದ ರೆಡಿ ಆಗುತ್ತೆ ಅಂತಂದರೆ ಕಾಶ್ಮೀರಿ ಗೋಟ್ಸ್ ಕಾಶ್ಮೀರಿ ಗೋಟ್ಸ್ ಅಂತಂದರೆ ಅದು ಅಂಗೋರಾ ಗೋಟ್ಸೆ ಓಕೆ ಸೊ ಇದನ್ನು ಕೇಳ್ತಾರೆ ಪಶ್ಮಿನಾ ಶಾಲ್ ಯಾವ ಗೋಟ್ಸಿಂದ ಸಿಗುತ್ತೆ ಅಥವಾ ಯಾವ ಸ್ಟೇಟಲ್ಲಿ ಇದು ಫೇಮಸ್ ಅಂತಂದರೆ ಅದು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಸೊ ಇಲ್ಲಿ ಟಿಬೆಟ್ಟಲ್ಲಿ ಯಾವ ಊಲನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಅದು ಯಾಕಿಂದ ರೆಡಿಯಾಗಿರೋಂತಹ ಊಲನ್ನು ಅಂಗೋರಾ ಗೋಟ್ಸ್ ಎಲ್ಲಿ ಇರುತ್ತೆ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಸಿಗುವಂಥ ಗೋಟ್ಸನ್ನು ಅಂಗೋರಾ ಗೋಟ್ಸ್ ಅಂತೀವಿ ಹಾಗೆ ಅದನ್ನು ಅದರಿಂದ ಬರುವಂಥ ಹೂಲನ್ನು ಅಂಗೋರಾ ಊಲ್ ಅಂತ ಕರಿತೀವಿ ಈ ಅಂಗೋರಾ ಊಲ್ಸ್ ಅಥವಾ ಕಾಶ್ಮೀರಿ ಗೋಟ್ಸಿಂದ ರೆಡಿ ಆಗುವಂತಹ ಹೂಲನ್ನು ಪಾಶ್ಮೀನಾ ಶಾಲ್ಸ್ ಇದು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕು ಪಶ್ಮಿನಾ ಶಾಲ್ಸನ್ನು ರೆಡಿ ಮಾಡ್ತಾರೆ ಓಕೆ ಇದರ ಜೊತೆಗೆ ಒಂದಷ್ಟು ಇಂಡಿಯನ್ ಶೀಪ್ ಬ್ರೀಡ್ಸನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ ಯಾವೆಲ್ಲ ಇಂಪಾರ್ಟೆಂಟ್ ಬ್ರೀಡ್ಸ್ ಇದಾವೆ ಅಂತ ಈ ಚಾರ್ಟಲ್ಲಿ ನೋಡೋಣ ಈಗ ಸಮ್ ಇಂಡಿಯನ್ ಬ್ರೀಡ್ಸ್ ಆಫ್ ಶೀಪ್ ಯಾವೆಲ್ಲ ಇಂಡಿಯನ್ ಶೀಪ್ ಬ್ರೀಡ್ಸ್ ಇದಾವೆ ಹಾಗೆ ಅದ್ರ ಅದರಿಂದ ಸಿಗುವಂತಹ ಹುಲ್ಲನ್ನು ಕ್ವಾಲಿಟಿ ಹೇಗಿದೆ ಹಾಗೆ ಯಾವ ಸ್ಟೇಟಲ್ಲಿ ಅವು ಕಂಡುಬರುತ್ತೆ ಅನ್ನೋದನ್ನು ನೋಡೋಣ ಲೋಹಿ ಇದರಿಂದ ಸಿಗೋ ಅಂತಹ ಗುಡ್ ಕ್ವಾಲಿಟಿ ಆಗಿರುತ್ತೆ ಎಲ್ಲಿರುತ್ತೆ ಈ ಲೋಹಿ ಅನ್ನೋ ಶೀಪ್ ಬ್ರೀಡ್ ಅಂತಂದರೆ ರಾಜಸ್ಥಾನ್ ಹಾಗೆ ಪಂಜಾಬಲ್ಲಿ ನೆಕ್ಸ್ಟ್ ರಾಮ್ಪುರ್ ಬಷೇರ್ ಇದರ ಉಲನ್ ಹೇಗಿರುತ್ತೆ ಅಂತಂದರೆ ಬ್ರೌನ್ ಫ್ಲೀಸ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಉತ್ತರ ಪ್ರದೇಶ್ ಹಾಗೆ ಹಿಮಾಚಲ್ ಪ್ರದೇಶಲ್ಲಿ ನೆಕ್ಸ್ಟ್ ನಾಲಿ ಇದರಿಂದ ಸಿಗೋ ಉಲನ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕಾರ್ಪೆಟ್ ಹೂಲ್ ಅಂತಲೇ ಕರಿತೀವಿ ಅದನ್ನು ಕಾರ್ಪೆಟ್ಗಳನ್ನು ಯೂಸ್ ಮಾ ಕಾರ್ಪೆಟನ್ನು ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಹಾಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಅಲ್ಲಿ ಬಕರ್ವಾಲ್ ಈ ಈ ಶೀಪ್ ಬ್ರೀಡನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಶಾಲ್ಸನ್ನು ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಉಲ್ಲನ್ ಶಾಲ್ಸನ್ನು ರೆಡಿ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಎಲ್ಲಿಲ್ಲಿ ಎಲ್ಲಿ ಕಂಡುಬರುತ್ತೆ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನೆಕ್ಸ್ಟ್ ಮಾರ್ವಾರಿ ಮಾರ್ವಾರಿ ಶೀಪ್ ಎಲ್ಲಿ ಸಿಗುತ್ತೆ ಅಂತಂದರೆ ಗುಜರಾತಲ್ಲಿ ಸಿಗುತ್ತೆ ಇದರಿಂದ ಸಿಗೋಂಥ ಊಲ್ ಹೇಗಿರುತ್ತೆ ಅಂತಂದರೆ ಕೋರ್ಸ್ ಹೂಲ್ ಅಂದರೆ ಸ್ವಲ್ಪ ರಫ್ ಆಗಿರೋಂಥ ಹೂಲನ್ನಾಗಿರುತ್ತೆ ನೆಕ್ಸ್ಟ್ ಪಟನ್ವಾಡಿ ಇದು ಹೇಗೆ ಯಾವುದಕ್ಕೆ ಯೂಸ್ ಮಾಡ್ತಾರೆ ಫಾರ್ ಹಾಯ್ಸರಿ ನೆಕ್ಸ್ಟ್ ಎಲ್ಲಿ ಕಂಡು ಬರುತ್ತೆ ಇದು ಅಂತಂದರೆ ಗುಜರಾತ್ ಇವಿಷ್ಟು ಇಂಪಾರ್ಟೆಂಟ್ ಶೀಪ್ ಬ್ರೀಡ್ಸ್ ನಮ್ಮ ಕಂಟ್ರಿಯಲ್ಲಿ ಸಿಗುವಂಥದ್ದು ಓಕೆ ಹಾಗೆ ಇಲ್ಲಿ ವೂಲನ್ನು ವೂಲ್ ಫೈಬರಿಂದ ಫ್ಯಾಬ್ರಿಕ್ಕಾಗಿ ಕನ್ವರ್ಟ್ ಮಾಡೋದಕ್ಕೆ ಕಾಟನ್ನಲ್ಲಿ ಹೇಗೆಲ್ಲ ನಾವು ಡಿಫ್ರೆಂಟ್ ಸ್ಟೆಪ್ಸನ್ನು ಫಾಲೋ ಮಾಡ್ತೀವಿ ಡಿಫ್ರೆಂಟ್ ಸ್ಟೆಪ್ಸನ್ನು ಯೂಸ್ ಮಾಡ್ತೀವಿ ಅದೇ ಥರ ಇಲ್ಲೂ ಅಷ್ಟೇ ವೂಲ್ ಫೈಬರಿಂದ ಫ್ಯಾಬ್ರಿಕ್ ಫ್ಯಾಬ್ರಿಕ್ಕಾಗಿ ರೆಡಿ ಮಾಡೋದಕ್ಕೆ ಕೆಲವೊಂದಷ್ಟು ಪ್ರೋಸೆಸನ್ನು ನಾವು ಮಾಡಬೇಕಾಗುತ್ತೆ ಸೊ ಯಾವ ಪ್ರೋಸೆಸ್ ಅಥವಾ ಯಾವ ಸ್ಟೆಪ್ಸನ್ನು ಇಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ ಆ ಅನಿಮಲ್ಸ್ ಮೇಲೆ ಇರುವಂತಹ ಫರ್ ಏನಿದೆ ಅದನ್ನು ಹೇರ್ ಏನಿದೆ ಅದನ್ನು ಲೈಟಾಗಿ ತಿನ್ನ ಸ್ಕಿನ್ ಲೇಯರ್ ಜೊತೆಗೆ ಇದನ್ನು ಕಟ್ ಮಾಡ್ತೀವಿ ಇದನ್ನು ಯಾವ ಸೀಸನಲ್ಲಿ ಮಾಡ್ತಾರೆ ಇದನ್ನು ಅಂತಂದರೆ ಸಮ್ಮರ್ ಸೀಸನಲ್ಲಿ ಮಾಡ್ತಾರೆ ವಿಂಟರ್ ಸೀಸನಲ್ಲಿ ಏನಾದರೂ ಇದನ್ನು ಕಟ್ ಮಾಡಿದರೆ ಆ ಅನಿಮಲ್ಸು ಚಳಿಗೆ ತಟ್ಕೊಳ್ಳೋಕ್ಕಾಗಲ್ಲ ಸೊ ಸಮ್ಮರ್ ಸೀಸನಲ್ಲಿ ಯೂಶಲಿ ಇದು ಈ ಸ್ಟೆಪ್ಪನ್ನು ಮಾಡ್ತಾರೆ ಅದು ಫಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ ಅದನ್ನು ಸ್ಕೌರಿಂಗ್ ಅಂತ ಕರಿತೀವಿ ಈ ಸ್ಕೌರಿಂಗಲ್ಲಿ ಏನು ಮಾಡ್ತವೆ ಅಂತಂದರೆ ಇಲ್ಲಿ ಕಟ್ ಮಾಡಿರುವಂತಹ ಫ್ಲೀಸ್ ಏನಿದೆ ಇದು है ना ಕ್ಲೀನ್ ಮಾಡೋದು ಅಥವಾ ವಾಶ್ ಮಾಡೋದು ವಾಶ್ ಮಾಡ್ತಾರೆ ಈಗ ಈಗೆಲ್ಲ ಮೆಷಿನ್ಸನ್ನು ಯೂಸ್ ಮಾಡಿ ಅದನ್ನು ವಾಶ್ ಮಾಡ್ತಾರೆ ಅದರಲ್ಲಿರುವಂತಹ ಗ್ರೀಸ್ ಡಸ್ಟ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ ನೆಕ್ಸ್ಟ್ ಸೆಪ್ ಸೆಕೆಂಡ್ ಸ್ಟೆಪ್ಪಲ್ಲಿ ವಾಶ್ ಮಾಡ್ತಾರೆ ಆ ಸೆಕೆಂಡ್ ಸ್ಟೆಪ್ಪನ್ನು ಏನಂತ ಕರೀತಾರೆ ಅಂದರೆ ಸ್ಕೌರಿಂಗ್ ಅಂತ ಕರೀತಾರೆ ನೆಕ್ಸ್ಟ್ ಸಾರ್ಟಿಂಗ್ ಸಾರ್ಟಿಂಗ್ ಅಂತಂದರೆ ಸೆಪ್ರೇಷನ್ ಮಾಡೋದು ಸೆಪ್ರೇಷನ್ ಮಾಡೋದು ಅಂದರೆ ಒಂದೊಂದು ಹೇರ್ ಅಥವಾ ಒಂದೊಂದು ಫ್ಲೀಸ್ ಥರ ಇರುತ್ತಲ್ಲವಾ ಸೊ ಅದನ್ನು ಸಪ್ರೇಟ್ ಮಾಡ್ತಾರೆ ಕ್ವಾಲಿಟಿ ವೈಸ್ ಅದನ್ನು ಸೆಪ್ರೇಷನ್ ಮಾಡೋದನ್ನೇ ನಾವು ಸಾರ್ಟಿಂಗ್ ಅಂತ ಹೇಳ್ತೀವಿ ಅದಾದಮೇಲೆ ಫ್ಲಫಿ ಫೈಬರ್ಸ್ ಅಂದರೆ ಸಣ್ಣ ಸಣ್ಣ ಫೈಬರ್ಸ್ ಹಿಂಗೆ ಬಬಲ್ ಥರ ಇದ್ಬಿಟ್ಟಿರುತ್ತಲ್ವ ಆ ಥರ ಫೈಬರ್ಸನ್ನು ಫಸ್ಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ರಿಮೂವ್ ಮಾಡ್ತಾರೆ ಆರ್ ಪಿಕ್ಟ್ ಫ್ರಮ್ ದ ಹೇರ್ ಅಂದರೆ ಅದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ ಸೊ ಅದನ್ನು ರಿಮೂವ್ ಮಾಡೋದು ಫೋರ್ತ್ ಸ್ಟೆಪ್ ಫಿಫ್ತ್ ಸ್ಟೆಪ್ಪಲ್ಲಿ ಆ ಹುಲ್ಲನ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸನ್ನು ಹಾಕ್ತಾರೆ ಸಿಕ್ಸ್ತ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಆ ಫೈಬರ್ಸನ್ನು ಸ್ಟ್ರೈಟ್ ಮಾಡ್ತಾರೆ ಹಾಗೆ ನೀಟಾಗಿ ಸಿಕ್ಕಿಲ್ದಿರೆ ಅದನ್ನು ಬಾಚ್ತಾರೆ ಅದಾದಮೇಲೆ ಆಗಿ ರೋಲ್ ಮಾಡ್ತಾರೆ ಈ ಯಾನ್ಸಿಂದ ನೆಕ್ಸ್ಟ್ ಫ್ಯಾಬ್ರಿಕ್ಕು ಸಿಗುತ್ತೆ ಓಕೆ ಸೊ ಈ ಇಷ್ಟು ಸ್ಟೆಪ್ಸನ್ನು ಫಾಲೋ ಮಾಡೋದ್ರಿಂದ ಉಲ್ಲನ್ ಫೈಬರಿಂದ ಫ್ಯಾಬ್ರಿಕ್ಕಾಗಿ ಕನ್ವರ್ಟ್ ಮಾಡಬಹುದು ಓಕೆ ಸೊ ಫಸ್ಟ್ ಇಲ್ಲಿ ಶಿಯರಿಂಗ್ ಸ್ಕೌರಿಂಗ್ ಸಾರ್ಟಿಂಗ್ ಫ್ಲಫಿ ಫೈಬರ್ಸನ್ನು ಸೆಪ್ರೇಷನ್ ಮಾಡೋದು ನೆಕ್ಸ್ಟ್ ಫೈಬರ್ಸ್ ಆರ್ ಡೈಡ್ ಇನ್ ವೇರಿಯಸ್ ಕಲರ್ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಲ್ಲಿ ಇದೇ ಫೈಬರ್ಸನ್ನು ಸ್ಟ್ರೈಟನ್ ಮಾಡ್ತಾರೆ ಕೋಮ್ ಮಾಡಿ ಅದನ್ನು ರೋಲ್ ಮಾಡ್ತಾರೆ ಆಗಿ ರೋಲ್ ಮಾಡಿರ್ತಾರೆ ಸೊ ಇದಿಷ್ಟು ಸ್ಟೆಪ್ಸ್ ಆದಮೇಲೆ ಅಗೈನ್ ವೀವಿಂಗ್ ಆ್ಯಂಡ್ ನಿಟ್ಟಿಂಗ್ ಸೇಮ್ ಇರುತ್ತೆ ಸೊ ಅದು ಮಾಡೋದ್ರಿಂದ ಏನು ಮಾಡ್ತಾರೆ ಫ್ಯಾಬ್ರಿಕ್ಕಾಗಿ ರೆಡಿ ಮಾಡ್ಕೊಳ್ತಾರೆ ಈ ಇಷ್ಟು ಸ್ಟೆಪ್ಸನ್ನು ಸಹ ನೆನ್ಪಿಟ್ಕೋಬೇಕು ಸುಮಾರಷ್ಟು ಎಕ್ಸಾಮ್ಸಲ್ಲಿ ಈ ಸ್ಟೆಪ್ಸನ್ನು ಜಂಬಲ್ಡ್ ಆಗಿ ಕೊಟ್ಟಿರ್ತಾರೆ ಅದನ್ನು ನಾವು ಕರೆಕ್ಟ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕಾಗುತ್ತೆ ಓಕೆ ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗಿರುವಂಥ ಟಾಪಿಕ್ ಯಾವುದು ಅಂತಂದರೆ ಸಾರ್ಟಸ್ಟ್ ಡಿಸೀಸ್ ಸಾರ್ಟಸ್ಟ್ ಡಿಸೀಸ್ ಅನ್ನೋದೇನಿದೆ ಇದು ಇಲ್ಲಿ ಉಲ್ಲನ್ನು ಸಪ್ರೇಟ್ ಮಾಡ್ತಾ ಇರ್ತಾರಲ್ವ ಕ್ವಾಲಿಟಿ ವೈಸ್ ಅದನ್ನು ಸಪ್ರೇಟ್ ಮಾಡ್ತಾ ಇರ್ತಾರಲ್ವ ಅದನ್ನು ಡಿಫ್ರೆಂಟ್ ಟೆಕ್ಸ್ಚರ್ ಬೇಸ್ ಮೇಲೆ ಅಲ್ಲಿ ಸಪ್ರೇಟ್ ಮಾಡುವಂತಹ ವರ್ಕರ್ಸ್ಗೆ ಈ ಡಿಸೀಸ್ ಕಾಣಿಸ್ಕೊಳ್ಳುತ್ತೆ ಆ ಡಿಸೀಸ್ ಯಾವುದು ಅಂತಂದರೆ ಆಂಥ್ರಾಕ್ಸ್ ಡಿಸೀಸ್ ಈ ಡ ಈ ಡಿಸೀಸ್ ಯಾವ ಆರ್ಗ್ಯಾನಿಸಮಿಂದ ಬರೋದು ಅಂದರೆ ಅದು ಬ್ಯಾಕ್ಟೀರಿಯಮಿಂದ ಬರೋವಂಥದ್ದು ಸೊ ಸಾರ್ಟರ್ ಡಿಸೀಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ಅಲ್ಲಿ ಸೆಪ್ರೇಷನ್ ಮಾಡೋದು ಅಂದರೆ ಸಾರ್ಟಿಂಗ್ ಸ್ಟೆಪ್ಪಲ್ಲಿ ಇನ್ವಾಲ್ವ್ ಆಗುವಂತಹ ವರ್ಕರ್ಸ್ಗೆ ಈ ಡಿಸೀಸು ಯೂಶಲಿ ಕಂಡುಬರುತ್ತೆ ಓಕೆ ಇದಿಷ್ಟು ಉಲ್ಲನ್ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂತಹ ಇನ್ಫಾರ್ಮೇಷನ್ ಇನ್ನೊಂದು ನ್ಯಾಚುರಲ್ ಫೈಬರ್ ಯಾವುದು ಅಂತಂದರೆ ಜೂಟ್ ಜೂಟ್ ನಮಗೆ ಎಲ್ಲಿಂದ ಸಿಗುತ್ತೆ ಅಂತಂದರೆ ಜೂಟ್ ಪ್ಲ್ಯಾಂಟಿಂದ ಸಿಗುತ್ತೆ ಓಕೆ ಜೂಟ್ ಪ್ಲ್ಯಾಂಟಿಂದ ನಮಗೆ ಜೂಟ್ ಫೈಬರ್ ಸಿಗುತ್ತೆ ಹಾಗೆ ಇಲ್ಲೊಂದು ಕ್ವೆಶನ್ನ ಅರೈಸ್ ಆಗುತ್ತೆ ಜೂಟ್ ಫೈಬರ್ ಅನ್ನೋದು ಪ್ಲ್ಯಾಂಟನ್ನ ಜೂಟ್ ಪ್ಲ್ಯಾಂಟನ್ನ ಯಾವ ಭಾಗ ಯಾವ ಭಾಗದಿಂದ ನಮಗೆ ಫೈಬರ್ ಸಿಗುತ್ತೆ ಅಂತ ಕೇಳಿದಾಗ ಅದು ಸ್ಟೆಮ್ ಆಗಿರುತ್ತೆ ಜೂಟ್ ಸ್ಟೆಮ್ ಸ್ಟೆಮ್ಮಿಂದ ನಮಗೆ ಜೂಟ್ ಫೈಬರ್ ಸಿಗೋವಂಥದ್ದು ಓಕೆ ಸೊ ಜೂಟ್ ಪ್ಲ್ಯಾಂಟ್ ಎಲ್ಲೆಲ್ಲಿ ಗ್ರೋ ಮಾಡ್ತಾರೆ ಅಂತಂದರೆ ವೆಸ್ಟ್ ಬೆಂಗಾಲಲ್ಲಿ ಬಿಹಾರಲ್ಲಿ ಹಾಗೆ ಅಸ್ಸಾಮಲ್ಲಿ ಹಾಗೆ ಯಾವ ಸೀಸನಲ್ಲಿ ಜೂಟ್ ಪ್ಲ್ಯಾಂಟನ್ನು ಗ್ರೋ ಮಾಡೋದು ಅಂದರೆ ಅದು ರೈನಿ ಸೀಸನಲ್ಲಿ ಸೊ ಹೇಗೆ ಜೂಟ್ ಪ್ಲ್ಯಾಂಟಿಂದ ಜೂಟ್ ಫೈಬರ್ ನಮಗೆ ಸಿಗತ್ತೆ ಅಂತಂದರೆ ಯೂಶಲಿ ಜೂಟ್ ಪ್ಲ್ಯಾಂಟಲ್ಲಿ ಫ್ಲವರಿಂಗ್ ಟೈಮಲ್ಲಿ ಆ ಪ್ಲ್ಯಾಂಟನ್ನು ಹಾರ್ವೆಸ್ಟ್ ಮಾಡ್ತಾರೆ ಹಾರ್ವೆಸ್ಟ್ ಮಾಡಿರೋಂಥ ಪ್ಲ್ಯಾಂಟನ್ನು ನೀರಲ್ಲಿ ನೆನೆಸಿ ಇಟ್ಬಿಡ್ತಾರೆ ಓಕೆ ಒಂದಷ್ಟು ದಿನ ನೀರಲ್ಲಿ ನೆನೆಸಿಟ್ಟಾಗ ಆ ಸ್ಟೆಮ್ ಕೊಳತೋಗುತ್ತೆ ಸ್ಟೆಮ್ ಕೊಳೆತಾಗ ನಮಗೆ ಆ ಸ್ಟೆಮ್ಮಿಂದ ಸ್ಟೆಮ್ ಸ್ಟೆಮ್ಮಿಂದ ನಮಗೆ ಜೂಟ್ ಫೈಬರನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಜೂಟ್ ಸ್ಟೆಮ್ ಸ್ಟೆಮ್ಮಿಂದ ನಮಗೆ ಜೂಟ್ ಫೈಬರ್ ಸಿಗುತ್ತೆ ಅಗೇನ್ ಫೈಬರನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಆಗಿ ಕನ್ವರ್ಟ್ ಮಾಡ್ತೀವಿ ಅನ್ನು ಕನ್ವರ್ಟ್ ಮಾಡಿ ನಂತರ ಅದನ್ನು ಫ್ಯಾಬ್ರಿಕ್ಕಾಗಿ ಜೂಟ್ ಫ್ಯಾಬ್ರಿಕ್ಕಾಗಿ ರೆಡಿ ಮಾಡುವಂಥದ್ದು ಓಕೆ ಸೊ ಇದಿಷ್ಟು ಜೂಟ್ ಬಗ್ಗೆ ನೆಕ್ಸ್ಟ್ ನ್ಯಾಚುರಲ್ ಫೈಬರ್ ಯಾವುದು ಅಂತಂದರೆ ಸಿಲ್ಕ್ ಸಿಲ್ಕ್ ನಮಗೆ ಯಾವುದರಿಂದ ಸಿಗತ್ತೆ ಅಂತಂದರೆ ಸಿಲ್ಕ್ ವರ್ಮ್ಸಿಂದ ಸಿಗುತ್ತೆ ಇಲ್ಲಿ ನಾವು ಸಿರಿಕಲ್ಚರನ್ನು ನೆನ್ಪಿಟ್ಕೋಬೇಕು ಏನು ಸಿರಿಕಲ್ಚರ್ ಅಂತಂದರೆ ರೇರಿಂಗ್ ಆಫ್ ಸಿಲ್ಕ್ ವರ್ಮ್ಸ್ ಫಾರ್ ಒಪ್ಟೈನಿಂಗ್ ಸಿಲ್ಕ್ ಸೊ ಸಿಲ್ಕ್ ವರ್ಮ್ಸನ್ನು ಸಾಕಾಣಿಕೆ ಮಾಡೋದನ್ನು ನಾವು ಸಿರಿಕಲ್ಚರ್ ಅಂತ ಕರಿತೀವಿ ಹಾಗೆ ಸಿಲ್ಕ್ ವರ್ಮ್ನ ಲೈಫ್ ಹಿಸ್ಟರಿಯಲ್ಲಿ ಯಾವೆಲ್ಲ ಸ್ಟೇಜಸ್ ಇರುತ್ತೆ ಅಂತಂದರೆ ಎಗ್ ಸ್ಟೇಜ್ ಮೊದಲನೇ ಸ್ಟೇಜ್ ಯಾವುದು ಅಂತಂದರೆ ಎಗ್ ಸ್ಟೇಜ್ ಅದಾದಮೇಲೆ ಲಾರ್ವಾ ಸ್ಟೇಜ್ ಸೊ ಲಾರ್ವಾ ಸ್ಟೇಜನ್ನು ಏನಂತ ಕರಿತೀವಿ ಅಂತಂದರೆ ಅದನ್ನು ಕ್ಯಾಟರ್ ಪಿಲ್ಲರ್ ಅಂತ ಕರಿತೀವಿ ಅದನ್ನು ಕ್ಯಾಟರ್ ಪಿಲ್ಲರ್ ಅಂತ ಕರಿತೀವಿ ಅಥವಾ ಸಿಲ್ಕ್ ವರ್ಮ್ ಅಂತಲೂ ಕರಿತೀವಿ ಸೊ ಇದನ್ನು ನೆನ್ಪಿಟ್ಕೋಬೇಕು ಸಿಲ್ಕ್ ವರ್ಮ್ನ ಲಾರ್ವಾನ ಏನಂತ ಕರಿತೀವಿ ಅಂತ ಕ್ವೆಶನ್ ಕೇಳ್ಬೋದು ಸೊ ಸಿಲ್ಕ್ ವರ್ಮ್ನ ಲಾರ್ವಾನ ನಾವೇನಂತ ಕರಿತೀವಿ ಅಂದರೆ ಕ್ಯಾಟರ್ ಪಿಲ್ಲರ್ ಆರ್ ಸಿಲ್ಕ್ ವರ್ಮ್ ಅಂತ ಕರಿತೀವಿ ನೆಕ್ಸ್ಟ್ ಸ್ಟೇಜ್ ಏನು ಅಂತಂದರೆ ಪ್ಯೂಪಾ ಸ್ಟೇಜ್ ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್ ಅದು ಸಿಲ್ಕ್ ಮಾತಾಗಿ ಕನ್ವರ್ಟ್ ಆಗುತ್ತೆ ಓಕೆ ಫಸ್ಟ್ ಎಗ್ ಸ್ಟೇಜ್ ಅಂತಂದರೆ ಫಿಮೇಲ್ ಸಿಲ್ಕ್ ವಮ್ ಏನಿದೆ ಅದು ಎಗ್ಸನ್ನು ಲೇ ಮಾಡುತ್ತೆ ಅದಾದಮೇಲೆ ಈ ಎಗ್ ಸ್ಟೇಜಿಂದ ಲಾರ್ವಾ ಲಾರ್ವಾಗಿ ಕನ್ವರ್ಟ್ ಆಗುತ್ತೆ ಈ ಲಾರ್ವಾ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ ಈ ಲಾರ್ವ ಸಿಲ್ಕ್ ವಾಮ್ ಲಾರ್ವಾ ಸ್ಟೇಜಲ್ಲಿರೋಂಥ ಸಿಲ್ಕ್ ವಮು ಚೆನ್ನಾಗಿ ಡೇ ಆ್ಯಂಡ್ ನೈಟ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಮಲ್ಬರಿ ಲೀಸನ್ನು ಚೆನ್ನಾಗಿ ತಿನ್ನತ್ತೆ ಸೊ ಆಗ ಲಾರ್ವಾನ ಸೈಜ್ ಏನಾಗುತ್ತೆ ದೊಡ್ಡದಾಗುತ್ತೆ ಲಾರ್ವಾನ ಸೈಜು ದೊಡ್ಡದಾಗುತ್ತೆ ನಿಯರ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಡೇಸ್ ಚೆನ್ನಾಗಿ ತಿನ್ನತ್ತೆ ಡೇ ಆ್ಯಂಡ್ ನೈಟ್ ಚೆನ್ನಾಗಿ ತಿನ್ನತ್ತೆ ಅದಾದಮೇಲೆ ತಿನ್ನೋದನ್ನು ಸ್ಟಾಪ್ ಮಾಡುತ್ತೆ ಅದು ಸ್ಟಾಪ್ ಮಾಡಿ ಆದಮೇಲೆ ಅದು ಒಂದು ಪ್ರೋಟೀನ್ ಸಬ್ಸ್ಟೆನ್ಸನ್ನು ಸೆಕ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಫಸ್ಟ್ ಅದು ಅದು ಅದಕ್ಕೆ ಸಪೋರ್ಟ್ ಕೊಡೋದಕ್ಕೆ ಒಂದು ನೆಟ್ ಥರ ಅದನ್ನು ಬಿಲ್ಟ್ ಮಾಡ್ಕೊಳ್ಳುತ್ತೆ ನೆಟ್ ಥರ ಬಿಲ್ಟ್ ಮಾಡ್ಕೊಂಡಾದ್ಮೇಲೆ ಪ್ರೋಟೀನ್ ಸಬ್ಸ್ಟೆನ್ಸ್ ಸೆಕ್ರೀಟ್ ಮಾಡ್ತಾ ಮಾಡ್ತಾ ಆಗ ಆ ಸ್ಟೇಜಲ್ಲಿ ಅದರ ಹೆಟ್ ಏನಿದೆ ಅದು ಏಯ್ಟ್ ಶೇಪಲ್ಲಿ ಈ ಥರ ಸುತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇದನ್ನು ಸುತ್ತೋದ್ರಿಂದ ಆ ಪ್ರೋಟೀನ್ ಲೇಯರಿಂದ ಅದೇನು ಅಂತಂದರೆ ಅದರ ಸುತ್ತಲೂ ಒಂದು ನೆಟ್ಟನ್ನು ಕವರ್ ಮಾಡ್ಕೊಂಡ್ಬಿಡುತ್ತೆ ಓಕೆ ಸೊ ಆ ಕಂಪ್ಲೀಟಾಗಿ ಅದು ಕವರ್ ಆಗೋಗುತ್ತೆ ಆ ಲಾರ್ವಾ ಸ್ಟೇಜು ಕಂಪ್ಲೀಟಾಗಿ ಕವರ್ ಆದಮೇಲೆ ಅದನ್ನು ನಾವು ಪ್ಯೂಪ ಅಂತ ಕರಿತೀವಿ ಈ ಕಂಪ್ಲೀಟಾಗಿ ಕವರ್ ಆಗಿರೋತಲ್ವ ಇದನ್ನು ನಾವು ಕಕೂನ್ ಅಂತ ಕರಿತೀವಿ ಇದನ್ನೇನಂತ ಕರಿತೀವಿ ಕಕೂನ್ ಅಂತ ಕರಿತೀವಿ ಸೊ ಈ ಕಕೂನಿಂದನೇ ನಮಗೆ ಸಿಲ್ಕ್ ಫೈಬರ್ ಒಪ್ಟೈನ್ ಆಗೋದು ನಮಗೆ ಸಿಲ್ಕ್ ಸಿಗೋವಂಥದ್ದು ಈ ಕಕ್ಕೂನಿಂದ ಸೊ ಈಗ ಪ್ಯೂಪ ಅನ್ನೋದೇನು ಈ ಕಂಪ್ಲೀಟಾಗಿ ಕಕೂನಿಂದ ಕವರ್ ಆಗಿರುತ್ತೆ ಇದರ ಮೇಲೆ ಇನ್ನೊಂದು ಕ್ವೆಶನು ಕೇಳ್ತಾರೆ ಏನದು ಅಂತಂದರೆ ಸಿಲ್ಕ್ ವರ್ಮ್ನ ಕಕ್ಕೂನ್ ಅನ್ನೋದೇನಿದೆ ಇದು ಯಾವ ಸಬ್ಸ್ಟೆನ್ಸಿಂದ ಮಾಡಲ್ಪಟ್ಟಿದೆ ಅಂತ ಸೊ ಯಾವ ಸಬ್ಸ್ಟೆನ್ಸಿಂದ ಇದು ಮಾಡಲ್ಪಟ್ಟಿದೆ ಅಂತಂದರೆ ಅದು ಪ್ರೋಟೀನಿಂದ ಮಾಡಲ್ಪಟ್ಟಿರುತ್ತೆ ಸೊ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಇದು ಅಂತಂದರೆ ಪ್ರೋಟೀನಿಂದ ಮಾಡಲ್ಪಟ್ಟಿರುತ್ತೆ ಅದಾದಮೇಲೆ ಕಂಪ್ಲೀಟಾಗಿ ಇದು ಕವರ್ ಆದಮೇಲೆ ಅದು ಮಾತಾಗಿ ಕನ್ವರ್ಟ್ ಆಗುತ್ತೆ ಇದರಿಂದ ಹೇಗೆ ನಮಗೆ ಸಿಲ್ಕ್ ಸಿಗುತ್ತೆ ಅಂತಂದರೆ ಈ ಕಕೂನನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತಾರೆ ಅಥವಾ ಚೆನ್ನಾಗಿ ನೀರಲ್ಲಿ ಬಾಯಿಲ್ ಮಾಡ್ತಾರೆ ಅಥವಾ ಸ್ಟೀಮ್ಗೆ ಎಕ್ಸ್ಪೋಜರ್ ಮಾಡ್ತಾರೆ ಅದರ ನಂತರ ಅದರೊಳಗಡೆ ಇರುವಂತಹ ಸಿಲ್ಕ್ ವರ್ಮ್ ಸತ್ತೋಗುತ್ತೆ ಹೊರಗಡೆ ಇರುವಂತಹ ಕಕೂನಿಂದ ನಮಗೆ ಸಿಲ್ಕ್ ಫೈಬರ್ ಸಿಗುತ್ತೆ ಈ ಸಿಲ್ಕ್ ಫೈಬರನ್ನು ಯಾನ್ಸಾಗಿ ಕನ್ವರ್ಟ್ ಮಾಡ್ತಾರಲ್ವ ಆ ಪ್ರೊಸೆಸ್ಸನ್ನು ನಾವು ರೀಲಿಂಗ್ ಅಂತ ಕರಿತೀವಿ ಓಕೆ ಸೊ ಇದಿಷ್ಟು ಸ್ಟೇಜಸ್ಸು ಸಿಲ್ಕ್ ವರ್ಮ್ನ ಲೈಫ್ ಹಿಸ್ಟರಿಯಲ್ಲಿ ಇರೋವಂಥದ್ದು ಯಾವ್ಯಾವ ಸ್ಟೇಜಸ್ ಅದು ಅಂದರೆ ಎಗ್ ಸ್ಟೇಜ್ ಲಾರ್ವಾ ಸ್ಟೇಜ್ ಪ್ಯೂಪಾ ಸ್ಟೇಜ್ ಆ್ಯಂಡ್ ಮಾತ್ ಈ ಲಾರ್ವಾ ಅನ್ನೋದು ಕಂಪ್ಲೀಟಾಗಿ ಈ ಪ್ರೋಟೀನ್ ಲೇಯರಿಂದ ಕವರ್ ಆದಮೇಲೆ ಆ ಸ್ಟೇಜನ್ನು ನಾವು ಪ್ಯೂಪಾ ಅಂತ ಕರಿತೀವಿ ಈ ಕವರ್ ಆಗಿರೋಂಥ ಲೇಯರನ್ನು ನಾವು ಕಕೂನ್ ಅಂತ ಕರಿತೀವಿ ಓಕೆ ಸೊ ಯಾವ್ಯಾವ ಸ್ಟೇಜಸ್ ಇರುತ್ತೆ ಈ ಸಿಲ್ಕ್ ವರ್ಮ್ನ ಲೈಫ್ ಹಿಸ್ಟರಿಯಲ್ಲಿ ಅಂತಂದರೆ ಎಕ್ಸ್ ನೆಕ್ಸ್ಟ್ ಲಾರ್ವಾ ಕಕೂನ್ ಪ್ಯೂಪಾ ಮಾತ್ ಕಕೂನ್ ಅನ್ನೋದು ಈ ಹೊರಗಡೆ ಇರುತ್ತಲ್ವಾ ಆ ಲೇಯರನ್ನು ಆ ಕಂಪ್ಲೀಟ್ ನಾವು ರೇಷ್ಮೆ ಗೂಡು ಅಂತ ಕರಿತೀವಲ್ವ ಅದನ್ನೇ ನಾವು ಕಕೂನ್ ಅಂತ ಕರೆಯೋದು ಅದರೊಳಗಡೆ ಇರುವಂತಹ ಸಿಲ್ಕ್ ವರ್ಮನ್ನು ನಾವು ಪ್ಯೂಪ ಸ್ಟೇಜ್ ಅಂತ ಹೇಳೋದು ಹಾಗೆ ಈ ಸಿಲ್ಕಲ್ಲಿ ಅದರ ಶ ಶೈನಿಂಗು ಸಾಫ್ಟ್ನೆಸ್ಸು ಎಲಾಸ್ಟಿಕ್ಕು ಈ ಎಲ್ಲ ನೇಚರ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ ಯಾವೆಲ್ಲ ಟೈಪ್ಸ್ ಇದೆ ಸಿಲ್ಕಲ್ಲಿ ಅಂತಂದರೆ ತಸಾರ್ ಸಿಲ್ಕ್ ಮೂಗಾ ಸಿಲ್ಕ್ ಕೋಸಾ ಸಿಲ್ಕ್ ಮಲ್ಬರಿ ಸಿಲ್ಕ್ ನಾವು ಕಾಮನ್ನಾಗಿ ಯೂಸ್ ಮಾಡೋವಂಥ ಸಿಲ್ಕ್ ಯಾವುದು ಅಂತಂದರೆ ಮಲ್ಬರಿ ಸಿಲ್ಕ್ ಸೊ ಮಲ್ಬರಿ ಮಲ್ಬರಿ ಸಿಲ್ಕ್ ಹೇಗಿರುತ್ತೆ ಅಂತಂದರೆ ಸಾಫ್ಟಾಗಿರುತ್ತೆ ಲಸ್ಟ್ರಸ್ ಆಗಿರುತ್ತೆ ಅಂದರೆ ಶೈನಿ ಅಪಿಯರೆನ್ಸ್ ಇರುತ್ತೆ ಹಾಗೆ ಅದಕ್ಕೆ ಎಲಾಸ್ಟಿಕ್ ಇರುತ್ತೆ ನಮ್ಮ ಇಂಡಿಯಲ್ಲಿ ಯಾವ ಸ್ಟೇಟಲ್ಲಿ ಸಿಲ್ಕನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ ಅದು ಕರ್ನಾಟಕ ಕರ್ನಾಟಕ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಹಾಗೆ ವರ್ಲ್ಡನ್ನು ತಗೊಂಡಾಗ ಚೈನಾ ಫಸ್ಟ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಹಾಗೆ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾವುದು ಅಂತಂದರೆ ಇಂಡಿಯಾ ಓಕೆ ಇದಿಷ್ಟು ಪಾಯಿಂಟ್ಸ್ ನಾವು ನೆನ್ಪಿಟ್ಕೋಬೇಕಾಗತ್ತೆ ಸಿಲ್ಕ್ ಬಗ್ಗೆ ಸೊ ಡಿಯರ್ ಫ್ರೆಂಡ್ಸ್ ಇಷ್ಟೊತ್ತು ನಾವು ನ್ಯಾಚುರಲ್ ಫೈಬರ್ಸ್ ಆದಂತಹ ಕಾಟನ್ ಜೂಟ್ ವೂಲ್ ಹಾಗೆ ಸಿಲ್ಕ್ ಇವುಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಂಡ್ವಿ ಈಗ ನಾವು ಸಿಂಥೆಟಿಕ್ ಫೈಬರ್ಸ್ ಹಾಗೆ ಪ್ಲಾಸ್ಟಿಕ್ಸ್ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಸಿಂಥೆಟಿಕ್ ಫೈಬರ್ಸ್ ಅಂತಂದರೆ ಏನು ಅಂದರೆ ಈಗ ಒಂದು ಸರಾನ ನಾವು ಹೇಗೆ ಮಣಿಗಳನ್ನು ಒಂದ್ರ ಜೊತೆಗೆ ಒಂದ್ರ ಜೊತೆಗೆ ಹಿಂಗೆ ಪೋಣಿಸಿ ಒಂದು ಸರವನ್ನು ರೆಡಿ ಮಾಡ್ತೀವೋ ಅದೇ ಥರ ಇಲ್ಲಿ ಕೆಮಿಕಲ್ ಸಬ್ಸ್ಟೆನ್ಸಸ್ಸನ್ನು ಒಂದ್ರ ಜೊತೆಗೆ ಒಂದರ ಜೊತೆಗೆ ಹೀಗೆ ಜಾಯಿನ್ ಮಾಡಿ ನಾವು ಸಿಂಥೆಟಿಕ್ ಫೈಬರ್ಸನ್ನು ತಯಾರು ಮಾಡೋವಂಥದ್ದು ಓಕೆ ಸೊ ಈ ಸಿಂಗಲ್ ಯೂನಿಟ್ ಏನಿದೆ ಇವುಗಳನ್ನು ನಾವು ಯೂನಿಟ್ಸ್ ಅಂತ ಕರಿತೀವಿ ಸಿಂಗಲ್ ಯೂನಿಟ್ಸನ್ನು ನಾವು ಮಾನೋಮರ್ ಅಂತ ಕರಿತೀವಿ ಮಾನೋಮರ್ ಯೂನಿಟ್ಸ್ ಅಂತ ಕರಿತೀವಿ ಅಥವಾ ಮಾನೋಮರ್ ಅಂತ ಕರಿತೀವಿ ಹಾಗೆ ಈ ಮಾನೋಮರ್ಗಳನ್ನು ಜಾಯಿನ್ ಮಾಡಿದಾಗ ಸಿಗುವಂತ ಪ್ರಾಡಕ್ಟ್ ಏನಿದೆ ಇದನ್ನು ನಾವು ಪಾಲಿಮರ್ಸ್ ಅಂತ ಕರಿತೀವಿ ಓಕೆ ಸೊ ಈ ಸಿಂಥೆಟಿಕ್ ಫೈಬರ್ಸ್ ಏನಿದೆ ಇವು ಪಾಲಿಮರ್ಸ್ ಆಗಿರ್ತವೆ ಅಂತ ಅಂತಂದರೆ ಕೆಮಿಕಲ್ ಸಣ್ಣ ಸಣ್ಣ ಕೆಮಿಕಲ್ ಯೂನಿಟ್ಸನ್ನು ಜಾಯಿನ್ ಮಾಡಿ ನಾವು ರೆಡಿ ಮಾಡುವಂತಹ ಒಂದು ಪಾಲಿಮರ್ ಅದೇ ಥರ ನಮಗೆ ನ್ಯಾಚುರಲ್ ಪಾಲಿಮರು ಸಹ ಇರ್ತವೆ ಅದಕ್ಕೆ ಎಕ್ಸಾಂಪಲ್ಸ್ ಹೇಳೋದಾದರೆ ಸೆಲ್ಯುಲೋಸ್ ಸೆಲ್ಯುಲೋಸ್ ಅನ್ನೋದೇನಿದೆ ಇದು ನ್ಯಾಚುರಲ್ ಪಾಲಿಮರ್ ಈ ಸೆಲ್ಯುಲೋಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಅದು ಗ್ಲೂಕೋಸ್ ಗ್ಲೂಕೋಸ್ ಅಂತ ಸ್ಮಾಲ್ ಯೂನಿಟ್ಸಿಂದ ಅದು ಮಾಡಲ್ಪಟ್ಟಿದೆ ಅಂದರೆ ಸೆಲ್ಯುಲೋಸ್ನ ಮಾನೋಮರ್ ಯಾವುದು ಅಂತ ಕೇಳಿದಾಗ ಅದು ಗ್ಲೂಕೋಸ್ ಓಕೆ ನ್ಯಾಚುರಲ್ ಪಾಲಿಮರ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಸೆಲ್ಯುಲೋಸ್ ಅದೇ ಥರ ಕಾಟನ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಅದು ಸೆಲ್ಯುಲೋಸಿಂದ ಓಕೆ ಕಾಟನ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಅದು ಸೆಲ್ಯುಲೋಸಿಂದ ಮಾಡಲ್ಪಟ್ಟಿದೆ ಅದೇ ಥರ ಸಿಲ್ಕ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಅದು ಪ್ರೋಟೀನಿಂದ ಮಾಡಲ್ಪಟ್ಟಿದೆ ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ ಕಾಟನ್ ಅನ್ನೋದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಅದು ಸೆಲ್ಯುಲೋಸಿಂದ ಸಿಲ್ಕ್ ಅನ್ನೋದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಅದು ಪ್ರೋಟೀನಿಂದ ಮಾಡಲ್ಪಟ್ಟಿದೆ ಓಕೆ ಸೊ ನ್ಯಾಚುರಲ್ ಆಗಿ ಸಿಗೋವಂಥ ಪಾಲಿಮರ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಸೆಲ್ಯುಲೋಸ್ ಸೆಲ್ಯುಲೋಸ್ ಯಾವುದರಿಂದ ಆಗಿರುತ್ತೆ ಅಂತಂದರೆ ಅದು ಗ್ಲೂಕೋಸ್ ಯೂನಿಟ್ಸಿಂದ ಆಗಿರುತ್ತೆ ಹಾಗೆ ಸಿಂಥೆಟಿಕ್ ಫೈಬರ್ಸನ್ನು ಕ್ಯಾರೆಕ್ಟರ್ಸ್ ನೋಡೋದಾದರೆ ಅವು ಮೋರ್ ಡ್ಯೂರಬಲ್ ಆಗಿರ್ತವೆ ಅಫೋರ್ಡೆಬಲ್ ಆಗಿರ್ತವೆ ಹಾಗೆ ಕ್ವಿಕ್ಕಾಗಿ ಡ್ರೈ ಆಗ್ತವೆ ಲೆಸ್ ಎಕ್ಸ್ಪೆನ್ಸಿವ್ ಈಸಿ ಟು ಮೇಂಟೈನ್ ಈ ಎಲ್ಲ ಕ್ಯಾರೆಕ್ಟರ್ಸಿಂದ ಸಿಂಥೆಟಿಕ್ ಫೈಬರ್ಸನ್ನು ಹೆಚ್ಚಾಗಿ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಹಾಗೆ ಈ ಸಿಂಥೆಟಿಕ್ ಫೈಬರ್ಸನ್ನು ಯಾವ್ಯಾವ ರಾ ಮೆಟೀರಿಯಲ್ಸನ್ನು ಯೂಸ್ ಮಾಡ್ತೀವಿ ಅಂತಂದರೆ ಸಿಂಥೆಟಿಕ್ ಫೈಬರಲ್ಲಿ ಯೂಸ್ ಮಾಡುವಂತಹ ಮೆಟೀರಿಯಲ್ಸು ಪೆಟ್ರೋಲಿಯಂ ಆರಿಜನ್ ಆಗಿರ್ತವೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ತವೆ ಸೊ ಹಾಗಾಗಿ ಅವುಗಳನ್ನು ಪೆಟ್ರೋ ಕೆಮಿಕಲ್ಸ್ ಅಂತ ಕರಿತೀವಿ ಸಿಂಥೆಟಿಕ್ ಫೈಬರ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ನೋಡೋದಾದರೆ ರೇಯಾನ್ ರೇಯಾನ್ ಅನ್ನೋದು ಒಂದು ಸಿಂಥೆಟಿಕ್ ಫೈಬರ್ ಹಾಗೆ ನೈಲಾನ್ ಅನ್ನೋದು ಒಂದು ಸಿಂಥೆಟಿಕ್ ಫೈಬರ್ ಹಾಗೆ ಪಾಲಿಸ್ಟರ್ ಅನ್ನೋದು ಸಿಂಥೆಟಿಕ್ ಫೈಬರ್ ಅಕ್ರಿಲಿಕ್ ಅನ್ನೋದು ಒಂದು ಸಿಂಥೆಟಿಕ್ ಫೈಬರ್ ಆಗಿರುತ್ತೆ ಈಗ ಒಂದೊಂದೇ ಸಿಂಥೆಟಿಕ್ ಫೈಬರ್ನ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ ಫಸ್ಟ್ ನಾವಿಲ್ಲಿ ರೇಯಾನ್ ಬಗ್ಗೆ ತಿಳ್ಕೊಳ್ಳೋಣ ರೇಯಾನ್ ಬಗ್ಗೆ ಯಾವೆಲ್ಲ ಪಾಯಿಂಟ್ಸನ್ನು ನಾವು ತಿಳ್ಕೋಬೇಕಾಗತ್ತೆ ಅಂತಂದರೆ ಇದರಲ್ಲಿ ಬಳಸುವಂತಹ ರಾ ಮೆಟೀರಿಯಲ್ ಯಾವುದು ಇದರಲ್ಲಿ ಬಳಸುವಂತಹ ರಾ ಮೆಟೀರಿಯಲ್ ಯಾವುದು ಇದನ್ನು ಹೇಗೆ ರೆಡಿ ಮಾಡ್ತಾರೆ ಅಂತಂದರೆ ಕೆಮಿಕಲ್ ಟ್ರೀಟ್ಮೆಂಟ್ ಆಫ್ ವುಡ್ ಪಲ್ಪ್ ವುಡ್ ಪಲ್ಪನ್ನು ಯೂಸ್ ಮಾಡಿ ರೇಯಾನನ್ನು ರೆಡಿ ಮಾಡುವಂಥದ್ದು ಸೊ ಇಲ್ಲಿ ವುಡ್ ಪಲ್ಪ್ ಅನ್ನೋದೇನಿದೆ ಇದು ರಾ ಮೆಟೀರಿಯಲ್ ಇದು ಯಾವ್ದರಿಂದ ನಮಗೆ ಸಿಗುತ್ತೆ ಅಂತಂದ್ರೆ ಪ್ಲಾಂಟ್ಸಿಂದ ಸಿಗೋ ಅಲ್ವಾ ಸೊ ಯಾವ ಫೈಬರ್ಸು ಪ್ಲಾಂಟ್ಸ್ ಆಗಿ ಅನಿಮಲ್ಸಿಂದ ಸಿಗುತ್ತೋ ಆ ಫೈಬರ್ಸನ್ನು ನಾವು ನ್ಯಾಚುರಲ್ ಫೈಬರ್ಸ್ ಅಂತ ಕರಿತೀವಿ ಹೌದಲ್ವಾ ಸೊ ಅದೇ ತರ ಇಲ್ಲಿ ವುಡ್ ಪಲ್ಪ್ ಅನ್ನೋದೇನಿದೆ ಇದು ಪ್ಲಾಂಟ್ಸ್ ಇಂದ ಸಿಗೋದ್ರಿಂದ ಕೆಮಿಕಲ್ ಟ್ರೀಟ್ಮೆಂಟ್ ಆಫ್ ವುಡ್ ಪಲ್ಪ್ ಇಂದ ಸಿಗೋದ್ರಿಂದ ಇದನ್ನು ಸೆಮಿ ಸಿಂಥೆಟಿಕ್ ಅಂತ ಕರಿತೀವಿ ಇದನ್ನು ಕಂಪ್ಲೀಟ್ಲಿ ಸಿಂಥೆಟಿಕ್ ಅಂತ ಕರೆಯಲ್ಲ ಇದನ್ನ ಸೆಮಿ ಸಿಂಥೆಟಿಕ್ ಫೈಬರ್ ಅಂತ ಕರಿತೀವಿ ಇಲ್ಲಿ ಒಂದು ಕ್ವೆಶನ್ ಕೇಳಿ ಯಾವ ಫೈಬರ್ನ ಸೆಮಿ ಸಿಂಥೆಟಿಕ್ ಫೈಬರ್ ಅಂತ ಕರಿತೀವಿ ಅಂತ ಸೊ ಯಾವ ಫೈಬರ್ ಅನ್ನ ಸೆಮಿ ಸಿಂಥೆಟಿಕ್ ಫೈಬರ್ ಅಂತ ಕರಿತೀವಿ ಅಂತಂದ್ರೆ ಅದು ರೇಯಾನ್ ಯಾಕೆ ಇದನ್ನ ಸೆಮಿ ಸಿಂಥೆಟಿಕ್ ಫೈಬರ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಯೂಸ್ ಮಾಡುವಂತಹ ರಾ ಮೆಟೀರಿಯಲ್ ಏನಿದೆ ಈ ರಾ ಮೆಟೀರಿಯಲ್ ನಮಗೆ ಸಿಗುವಂಥದ್ದು ಪ್ಲಾಂಟ್ಸ್ ಇಂದ ಸೊ ಹಾಗಾಗಿ ಇದನ್ನ ಸೆಮಿ ಸಿಂಥೆಟಿಕ್ ಫೈಬರ್ ಅಂತ ಕರಿತೀವಿ ಅದೇ ತರ ರೇಯಾನ್ ಏನಿದೆ ಇದು ಶೈನಿ ಅಪಿಯರೆನ್ಸ್ ಅಂದ್ರೆ ಸಿಲ್ಕ್ ತರ ಅಪಿಯರೆನ್ಸ್ ಇರುತ್ತೆ ಹಾಗಾಗಿ ಇದನ್ನ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರಿತೀವಿ ರೇಯಾನ್ ಜೊತೆಗೆ ಕಾಟನನ್ನು ಮಿಕ್ಸ್ ಮಾಡಿ ಬೆಡ್ಶೀಟ್ಸನ್ನು ರೆಡಿ ಮಾಡ್ತಾರೆ ಅದೇ ಥರ ರೇಯಾನ್ ಜೊತೆಗೆ ಉಲ್ಲನನ್ನು ಮಿಕ್ಸ್ ಮಾಡಿ ಕಾರ್ಪೆಟ್ಸನ್ನು ರೆಡಿ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಸೊ ಇದಿಷ್ಟು ಪಾಯಿಂಟ್ಸ್ ನಾವು ರೇಯಾನ್ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಓಕೆ ನೆಕ್ಸ್ಟ್ ಸಿಂಥೆಟಿಕ್ ಫೈಬರ್ ಯಾವುದು ಅಂತಂದರೆ ನೈಲಾನ್ ನೈಲಾನ್ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡುವಂತಹ ಮೇನ್ ರಾ ಮೆಟೀರಿಯಲ್ಸ್ ಯಾವ್ಯಾವು ಅಂತಂದರೆ ಕೋಲ್ ವಾಟರ್ ಆ್ಯಂಡ್ ಏರ್ ಆ್ಯಂಡ್ ನೈಲಾನನ್ನು ಫಸ್ಟ್ ಫುಲ್ಲಿ ಸಿಂಥೆಟಿಕ್ ಫೈಬರ್ ಅಂತ ಕರಿತೀವಿ ವಿಚ್ ಫೈಬರ್ ಈಸ್ ಆಲ್ಸೋ ಎಸ್ ಫಸ್ಟ್ ಫುಲ್ಲಿ ಸಿಂಥೆಟಿಕ್ ಫೈಬರ್ ಅಂತ ಕೇಳ್ಬೋದು ಯಾವ ಫೈಬರನ್ನು ನಾವು ಫುಲ್ಲಿ ಸಿಂಥೆಟಿಕ್ ಫೈಬರ್ ಅಂತ ಕರಿತೀವಿ ಅಂತಂದರೆ ಅದು ನೈಲಾನ್ ಹಾಗೆ ನೈಲಾನ್ನ ಕ್ಯಾರೆಕ್ಟರ್ಸ್ ನೋಡೋದಾದರೆ ನೈಲಾನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಎಲಾಸ್ಟಿಕ್ ಹಾಗೆ ಲೈಟ್ ವೆಯ್ಟ್ ಆಗಿರುತ್ತೆ ಅದರ ಜೊತೆಗೆ ಅದು ಲಸ್ಟ್ರಸ್ ಆ್ಯಂಡ್ ಈಸಿ ಟು ವಾಶ್ ಲಸ್ಟ್ರಸ್ ಅಂದರೆ ಶೈನಿ ಅಪಿಯರೆನ್ಸ್ ಇರುತ್ತೆ ಹಾಗೆ ವಾಶ್ ಮಾಡೋದು ಸಹ ತುಂಬಾ ಈಸಿಯಾಗಿರುತ್ತೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ನೈಲಾನ್ ಅನ್ನೋದು ಅಂತಂದರೆ ಅದು ಸ್ಟೀಲ್ ವಯರ್ಗಿಂತ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೋಸ್ಕರನೇ ನಾವು ಇದನ್ನು ಪ್ಯಾರಾಚೂಟ್ಸನ್ನು ರೆಡಿ ಮಾಡೋದಕ್ಕೆ ಹಾಗೆ ರೋಪ್ಸನ್ನು ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಸೊ ಇಲ್ಲಿ ಕ್ವೆಶನ್ ಕೇಳ್ತಾರೆ ಪ್ಯಾ ಪ್ಯಾರಾಚೂಟನ್ನು ಹಾಗೆ ರೋಪ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋವಾಗ ಯೂಸ್ ಮಾಡೋವಂಥ ಫೈಬರ್ ಯಾವುದು ಅಂತ ಕೇಳ್ತಾರೆ ಅದು ಯಾವುದು ಅಂತಂದರೆ ನೈಲಾನಿ ಯಾಕೆ ಇದನ್ನು ಪ್ಯಾರಾಚೂಟ್ ಹಾಗೆ ರೋಪ್ಸ್ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದರೆ ಸ್ಟೀಲ್ ವಯರ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಇದ್ರ ಮೇಲೆ ಇನ್ನೊಂದು ಕ್ವಶನ್ನು ಕೇಳ್ತಾರೆ ಏನದು ಅಂತಂದರೆ ವಿಚ್ ಈಸ್ ದ ಸ್ಟ್ರಾಂಗೆಸ್ಟ್ ಆರ್ಟಿಫಿಷಿಯಲ್ ಅಥವಾ ಸಿಂಥೆಟಿಕ್ ಫೈಬರ್ ಅಂತ ಕೇಳಿದ್ರೆ ಅದು ನೈಲಾನ್ ನೈಲಾನ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಓಕೆ ಇನ್ನು ಯಾವ್ಯಾವ ಮೆಟೀರಿಯಲ್ಸನ್ನು ರೆಡಿ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ ಸಾಕ್ಸ್ ರೋಪ್ಸ್ ಟೆಂಟ್ಸು ಟೂತ್ ಬ್ರಷಸ್ಸು ಕಾರ್ ಸೀಟ್ ಬೆಲ್ಟ್ಸು ಸ್ಲೀಪಿಂಗ್ ಬ್ಯಾಗ್ಸು ಕರ್ಟೈನ್ಸು ಇವೆಲ್ಲ ರೆಡಿ ಮಾಡೋದಕ್ಕೆ ನೈಲಾನನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟ್ ಸಿಂಥೆಟಿಕ್ ಫೈಬರ್ ಯಾವುದು ಅಂತಂದರೆ ಪಾಲಿಸ್ಟರ್ ಪಾಲಿಸ್ಟರನ್ನು ಯಾವುದರಿಂದ ಮಾಡಿರ್ತಾರೆ ಅಂತಂದರೆ ಅದು ಎಸ್ಟರ್ ಎಸ್ಟರ್ ಅನ್ನೋ ಮಾನೋಮರನ್ನು ಯೂಸ್ ಮಾಡಿ ಪಾಲಿಸ್ಟರನ್ನು ರೆಡಿ ಮಾಡಿರ್ತಾರೆ ಓಕೆ ಈ ಎಸ್ಟರ್ ಅನ್ನೋದು ಒಂದು ಕೆಮಿಕಲ್ ಸಬ್ಸ್ಟೆನ್ಸು ಅದು ಹೇಗಿರುತ್ತೆ ಅಂತಂದರೆ ಅದಕ್ಕೆ ಫ್ರೂಟ್ ಸ್ಮೆಲ್ ಇರುತ್ತೆ ಓಕೆ ಪಾಲಿಸ್ಟರ್ಗೆ ಎಕ್ಸಾಂಪಲ್ಸ್ ಯಾವುದಾವುದು ಅಂತಂದರೆ ಟೆರಿಲಿನ್ ಪಿ ಇ ಟಿ ಪಿ ಇ ಟಿ ಫುಲ್ ಫಾರ್ಮ್ ಕೇಳ್ಬೋದು ಏನು ಪಿ ಇ ಟಿ ಅಂತಂದರೆ ಪಾಲಿಇಥಲಿನ್ ಥೆರಾಪ್ತಲೇಟ್ ಸೊ ಇದು ಪಿ ಇ ಟಿನ ಫುಲ್ ಫಾರ್ಮ್ ಪಾಲಿಸ್ಟರ್ಸ್ಗೆ ಎಕ್ಸಾಂಪಲ್ಸ್ ಯಾವ್ಯಾವು ಅಂತಂದರೆ ಟೆರಿಲಿನ್ ಹಾಗೆ ಪಿ ಇ ಟಿ ಇವೆರಡೂ ಏನಿದೆ ಪಾಲಿಸ್ಟರ್ಗೆ ಎಕ್ಸಾಂಪಲ್ಸು ಹಾಗೆ ಪಾಲಿಸ್ಟರ್ ಅನ್ನೋ ಹೆಸರಲ್ಲಿ ಇನ್ನೊಂದಷ್ಟು ಹೆಸರುಗಳನ್ನು ಕೇಳಿರ್ತೀವಿ ನಾವು ಯಾವುದದು ಅಂದರೆ ಪಾಲಿಕಾಟ್ ಪಾಲಿವೂಲ್ ಹಾಗೆ ಟೆರಿಕಾಟ್ ಈ ಹೆಸರುಗಳನ್ನು ಕೇಳಿರ್ತೀವಲ್ವ ಸೊ ಇಲ್ಲಿ ಏನು ಅಂತಂದರೆ ಪಾಲಿಸ್ಟರ್ ಜೊತೆಗೆ ಬೇರೆ ಒಂದು ಫೈಬರನ್ನು ಮಿಕ್ಸ್ ಮಾಡಿ ಹೊಸ ಫ್ಯಾಬ್ರಿಕನ್ನು ರೆಡಿ ಮಾಡಿರ್ತಾರೆ ಅಂತ ಸೊ ಪಾಲಿಕಾಟ್ ಅಂತಂದರೆ ಇದರಲ್ಲಿ ಯಾವ್ಯಾವ ಮಿಕ್ಸ್ಚರ್ ಇರುತ್ತೆ ಅಂತಂದರೆ ಪಾಲಿಸ್ಟರ್ ಹಾಗೆ ಕಾಟನ್ ಇವೆರಡನ್ನು ಮಿಕ್ಸ್ ಮಾಡಿ ಪಾಲಿಕಾಟನ್ನು ರೆಡಿ ಮಾಡಿರ್ತಾರೆ ಹಾಗೆ ಅಲ್ಲಿ ಯಾವೆಲ್ಲ ಫೈಬರ್ಸ್ ಮಿಕ್ಸ್ ಆಗಿರುತ್ತೆ ಅಂದರೆ ಪಾಲಿಸ್ಟರ್ ಹಾಗೆ ಉಲ್ಲನ್ ಇವೆರಡನ್ನು ಮಿಕ್ಸ್ ಮಿಕ್ಸ್ ಮಾಡಿ ಪಾಲಿವೂಲನ್ನು ರೆಡಿ ಮಾಡಿರ್ತಾರೆ ಹಾಗೆ ಟೆರಿಕಾಟನ್ ಅದು ಏನು ಅಂತಂದರೆ ಟೆರಿಲೀನ್ ಪ್ಲಸ್ ಕಾಟನ್ ಟೆರಿಲೀನ್ ಜೊತೆಗೆ ಕಾಟನನ್ನು ಮಿಕ್ಸ್ ಮಾಡಿ ಟೆರಿಕಾಟನ್ನು ರೆಡಿ ಮಾಡಿರ್ತಾರೆ ಪಿ ಇ ಟಿ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಬಾಟಲ್ಸ್ ಯುಟೆನ್ಸಿಲ್ಸ್ ಫಿಲ್ಮ್ಸ್ ವೈಯರ್ಸ್ ಇವಿಷ್ಟು ರೆಡಿ ಮಾಡೋದಕ್ಕೆ ಪಿ ಇ ಟಿಯನ್ನು ಯೂಸ್ ಮಾಡ್ತಾರೆ ಅಂತಂದರೆ ಪಾಲಿಸ್ಟರನ್ನು ಯೂಸ್ ಮಾಡ್ತಾರೆ ಓಕೆ ಸೊ ಪಾಲಿಸ್ಟರ್ನ ಮನೋಮರ್ ಯೂನಿಟ್ಸ್ ಯಾವುದು ಅಂತಂದರೆ ಅದು ಎಸ್ಟರ್ ಹಾಗೆ ಎಕ್ಸಾಂಪಲ್ಸ್ ಯಾವ್ಯಾವು ಅಂತಂದರೆ ಟೆರಿಲೀನ್ ಪಿ ಇ ಟಿ ಪಿ ಇ ಟಿ ಫುಲ್ ಫಾರ್ಮ್ ಕೇಳ್ಬಹುದು ಪಾಲಿ ಇಥಲಿನ್ ಅನ್ನೋದು ಪಿ ಇ ಟಿನ ಫುಲ್ ಫಾರ್ಮ್ ಹಾಗೆ ಪಿ ಇ ಟಿನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಬಾಟಲ್ಸ್ ಮ್ಯಾನುಫ್ಯಾಕ್ಚರಲ್ಲಿ ಯುಟೆನ್ಸಿಲ್ಸಲ್ಲಿ ಫಿಲಮ್ಸಲ್ಲಿ ಹಾಗೆ ಅಲ್ಲಿ ಇವಿಷ್ಟು ಇನ್ಫಾರ್ಮೇಷನ್ ಪಾಲಿಸ್ಟರ್ ಬಗ್ಗೆ ತಿಳ್ಕೊಂಡಿರಬೇಕು ಹಾಗೆ ಇನ್ನೊಂದು ನ್ಯಾಚುರಲ್ ಫೈಬರ್ ಯಾವುದು ಅಂತಂದರೆ ಅಕ್ರಿಲಿಕ್ ಅಕ್ರಿಲಿಕ್ ಬಗ್ಗೆ ಮೋಸ್ಟ್ ಆಫನ್ ಆಗಿ ಕೇಳುವಂಥ ಕ್ವೆಶನ್ ಯಾವುದು ಅಂತಂದರೆ ಆರ್ಟಿಫಿಷಿಯಲ್ ಹೂಲ್ ಅಂತ ಯಾವ ಫೈಬರನ್ನು ಕರಿತೀವಿ ಅಂತ ಸೊ ಅಕ್ರಿಲಿಕ್ಕನ್ನು ಆರ್ಟಿಫಿಷಿಯಲ್ ವೂಲ್ ಅಂತ ಕರಿತೀವಿ ಯಾಕಂತಂದರೆ ಅಕ್ರಿಲಿಕ್ ಅನ್ನೋದು ಹುಲ್ಲನನ್ನು ಹೂಲ್ ಥರ ಕಾಣಿಸುತ್ತೆ ಅಂದರೆ ಉಲ್ಲನ್ ಥರ ಕಾಣಿಸುತ್ತೆ ಸೊ ಉಲ್ಲನ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಹಾಗಾಗಿ ನಾವು ಆಕ್ರೀಲಿಕ್ಕಿಂದ ರೆಡಿ ಮಾಡಿರೋಂತಹ ಸ್ವೆಟರ್ಸ್ ಆಗಿರಬಹುದು ಶಾಲ್ಸ್ ಆಗಿರಬಹುದು ಇವೆಲ್ಲವೂ ಸಹ ಪ್ಯೂರ್ ಉಲ್ಲನ್ಗಿಂತ ಕಡಿಮೆ ಕಾಸ್ಟ್ ಆಗಿರ್ತವೆ ಸೊ ಹಾಗಾಗಿ ರೆಡಿ ರೆಡಿಯಾಗಿರುವಂತಹ ಉಲ್ಲನನ್ನು ಜಾಸ್ತಿ ಪರ್ಚೇಸ್ ಮಾಡ್ತೇವೆ ಸೊ ಇದರ ಮೇಲೆ ಕೇಳುವಂಥ ಕ್ವೆಶನ್ ಯಾವುದು ಅಂತಂದರೆ ಯಾವ ಫೈಬರನ್ನು ಆರ್ಟಿಫಿಷಿಯಲ್ ವೂಲ್ ಅಂತ ಕರಿತೀವಿ ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ ಆರ್ಟಿಫಿಷಿಯಲ್ ಊಲ್ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಆಕ್ರಿಲಿಕ್ ಹಾಗೆ ರೇಯಾನನ್ನು ಏನಂತ ಕರಿತೀವಿ ಅಂತಂದರೆ ಆರ್ಟಿಫಿಷಿಯಲ್ ಸಿಲ್ಕ್ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರೆಯೋದು ರೇಯಾನನ್ನು ಆರ್ಟಿಫಿಷಿಯಲ್ ವೂಲ್ ಅಂತ ಕರೆಯೋದು ಆಕ್ರಿಲಿಕ್ಕನ್ನು ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ ಓಕೆ ನೆಕ್ಸ್ಟ್ ಪ್ಲಾಸ್ಟಿಕ್ಸ್ ಪ್ಲಾಸ್ಟಿಕ್ಸು ಸಹ ಪಾಲಿಮರ್ ಸಿಂಥೆಟಿಕ್ ಫೈಬರ್ ಇದ್ದ ಹಾಗೆ ಇದು ಸಹ ಪಾಲಿಮರ್ಸ್ ಆಗಿದ್ದಾವೆ ಓಕೆ ಆದರೆ ಎಲ್ಲಾ ಪ್ಲಾಸ್ಟಿಕ್ಸ್ ಅಲ್ಲೂ ಸಹ ಒಂದೇ ತರ ಮಾನೋಮರ್ಸ್ ಅನ್ನು ಅರೇಂಜ್ ಮಾಡಿರೋದಿಲ್ಲ ಸೊ ಒಂದೊಂದು ಲೀನಿಯರ್ ಅರೇಂಜ್ಮೆಂಟ್ ಇರುತ್ತೆ ಒಂದೊಂದು ಪಾಲಿಮ ಪ್ಲ್ಯಾಸ್ಟಿಕ್ಕಲ್ಲಿ ಲೀನಿಯರ್ ಅರೇಂಜ್ಮೆಂಟ್ ಇರುತ್ತೆ ಮಾನೋಮರನ್ನು ಈ ಥರ ಲೀನಿಯರ್ ಅರೇಂಜ್ಮೆಂಟ್ ಮಾಡಿರ್ತಾರೆ ಕೆಲವೊಂದು ಪ್ಲ್ಯಾಸ್ಟಿಕ್ಸಲ್ಲಿ ಮಾನೋಮರನ್ನು ಚೈನ್ ಥರ ಲಿಂಕ್ ಮಾಡಿರ್ತಾರೆ ಈ ಥರ ಸುತ್ತಲೂ ಅರೇಂಜ್ ಮಾಡಿರ್ತಾರೆ ಸೊ ಹಾಗಾಗಿ ಇಲ್ಲಿ ಪ್ಲಾಸ್ಟಿಕ್ಸಲ್ಲಿ ವೆರೈಟೀಸ್ ಇರುತ್ತೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಅದರಲ್ಲಿರುವಂಥ ಮಾನೋಮರ್ಸು ಯಾವ ಥರ ಅರೇಂಜ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಪ್ಲಾಸ್ಟಿಕ್ಸನ್ನು ಎರಡು ಟೈಪ್ಸಾಗಿ ಡಿವೈಡ್ ಮಾಡ್ತಾರೆ ಒಂದು ಯಾವುದು ಅಂತಂದರೆ ಥರ್ಮೋಪ್ಲಾಸ್ಟಿಕ್ ಇನ್ನೊಂದು ಯಾವುದಂದ್ರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಥರ್ಮೊಸೆಟ್ಟಿಂಗ್ ಪ್ಲಾಸ್ಟಿಕ್ಕಲ್ಲಿ ಯೂಶಲಿ ಯಾವ ಥರ ಅರೇಂಜ್ ಆಗಿರ್ತದೆ ಅಂತಂದರೆ ಕ್ರಾಸ್ ಲಿಂಕ್ಡ್ ಅರೇಂಜ್ಮೆಂಟ್ ಇರುತ್ತೆ ಸೊ ಇದ್ರ ಮೇಲೆ ಡಿಪೆಂಡ್ ಆಗಿ ಪ್ಲಾಸ್ಟಿಕ್ಸಲ್ಲಿ ಎರಡು ಥರ ಇದೆ ಯಾವುವು ಅವು ಅಂತಂದರೆ ಥರ್ಮೋಪ್ಲಾಸ್ಟಿಕ್ಸ್ ಹಾಗೆ ಪ್ಲಾಸ್ಟಿಕ್ಸ್ ಪ್ಲ್ಯಾಸ್ಟಿಕ್ಸ್ ಥರ್ಮೋಪ್ಲಾಸ್ಟಿಕ್ಸ್ಗೆ ಎಕ್ಸಾಂಪಲ್ಸು ಪಾಲಿಥೀನ್ ಹಾಗೆ ಪಿ ವಿ ಸಿ ಪಿ ವಿ ಸಿ ಫುಲ್ ಫಾರ್ಮ್ ಕೇಳ್ಬೋದು ಪಾಲಿವಿನೈಲ್ ಕ್ಲೋರೈಡ್ ಪಿ ವಿ ಸಿನ ಫುಲ್ ಫಾರ್ಮ್ ಏನು ಅಂತಂದರೆ ಪಾಲಿವಿನೈಲ್ ಕ್ಲೋರೈಡ್ ಅನ್ನೋದು ಪಿ ವಿ ಸಿನ ಫುಲ್ ಫಾರ್ಮ್ ಆಗಿರುತ್ತೆ ಥರ್ಮೋಪ್ಲಾಸ್ಟಿಕ್ಸ್ ಏನಿದೆ ಅಂತಂದರೆ ಇದನ್ನು ಪದೇ ಪದೇ ನಾವು ರೀಯೂಸ್ ಮಾಡ್ಬೋದು ರೀಮೌಲ್ಡ್ ಮಾಡ್ಬೋದು ಈ ಥರ ಪ್ಲಾಸ್ಟಿಕ್ಸನ್ನು ನಾವು ಹೀಟ್ ಮಾಡಿದಾಗ ಅದು ಮೆಲ್ಟ್ ಆಗುತ್ತೆ ಮೆಲ್ಟ್ ಆಗಿ ಆದಮೇಲೆ ಅದನ್ನು ನಾವು ರೀಮೋಲ್ಡ್ ಮಾಡಬಹುದು ಬೇರೆ ಶೇಪ್ಗೆ ಅದನ್ನು ಮೌಲ್ಡ್ ಮಾಡ್ಬೋದು ಸೊ ರೀಮೋಲ್ಡ್ ಮಾಡಿ ಬೇರೆ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಬಹುದು ಯಾವ ಪ್ಲಾಸ್ಟಿಕ್ಸ್ ಇಂದ ಅಂದರೆ ಇದು ಥರ್ಮೋ ಪ್ಲಾಸ್ಟಿಕ್ಸ್ ಇದೆ ಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಏನಿದೆ ಇದನ್ನ ಇದಕ್ಕೆ ನಾವು ಒಂದು ಸಲ ಶೇಪ್ ಕೊಟ್ಟಿದ್ದೀವಿ ಅಂತಂದರೆ ಅದನ್ನು ಮತ್ತೆ ಮತ್ತೆ ರೀಮೋಲ್ಡ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಆ ಥರ ಪ್ಲಾಸ್ಟಿಕ್ಸನ್ನು ನಾವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವು ಅಂದರೆ ಬೆಕಲೈಟ್ ಹಾಗೆ ಮೆಲಮೈನ್ ಇವೆರಡೂ ಸಹ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಒಂದು ಸಲ ನಾವು ಮೌಲ್ಡ್ ಮಾಡಿ ಒಂದು ಶೇಪ್ ಕೊಟ್ಟಿದ್ದೀವಿ ಿವೆ ಅಂತಂದ್ರೆ ಅದನ್ನು ನಾವು ಮತ್ತೆ ಮತ್ತೆ ಹೀಟ್ ಮಾಡಿ ಬೇರೆ ಶೇಪ್ಸ್ ಅನ್ನ ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ಬೆಕಲೈಟ್ನ ಮೇನ್ ಕ್ಯಾರೆಕ್ಟರ್ ಏನು ಅಂತಂದರೆ ಇಟ್ ಈಸ್ ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಸೊ ಹಾಗಾಗಿ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಎಲೆಕ್ಟ್ರಿಕ್ ಸ್ವಿಚಸ್ಸಲ್ಲಿ ಯೂಸ್ ಮಾಡ್ತೀವಿ ಹಾಗೆ ಹ್ಯಾಂಡಲ್ಸ್ ಆಫ್ ಯುಟೆನ್ಸಿಲ್ಸ್ ಯುಟೆನ್ಸಿಲ್ಸ್ನ ಹ್ಯಾಂಡಲ್ಸನ್ನು ರೆಡಿ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಯಾಕಂತಂದರೆ ಅದು ಹೀಟ್ ಹಾಗೆ ಎಲೆಕ್ಟ್ರಿಸಿಟಿನ ಪುವರ್ ಕಂಡಕ್ಟರ್ ಆಗಿರ್ತದೆ ಹಾಗೆ ಮೆಲಮೈನ್ ಪ್ಲಾಸ್ಟಿಕ್ ಮೆಲಮೈನ್ ಅನ್ನೋದು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಅದು ಹೇಗಿರುತ್ತೆ ಅಂತಂದರೆ ಇಟ್ ರೆಸಿಸ್ಟ್ ಫೈಯರ್ ಆ್ಯಂಡ್ ಟಾಲರೇಟ್ ಹೀಟ್ ಬೆಟರ್ ದ್ಯಾನ್ ಅದರ್ ಪ್ಲಾಸ್ಟಿಕ್ಸ್ ಮೆಲಮೈನ್ಗೆ ಒಂದು ಸ್ಪೆಷಲ್ ಫ್ಯೂಚರ್ ಇದೆ ಅದೇನು ಅಂತಂದರೆ ಬೇರೆ ಪ್ಲಾಸ್ಟಿಕ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಹೀಟನ್ನು ಟಾಲರೇಟ್ ಮಾಡಿಕೊಳ್ಳುತ್ತೆ ಇದು ಮೆಲಮೈನ ಒಂದು ಸ್ಪೆಷಲ್ ಫ್ಯೂಚರ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದನ್ನು ಫೈರ್ ರೆಸಿಸ್ಟ್ ಕ್ಲಾತ್ಸಲ್ಲಿ ಯೂಸ್ ಮಾಡ್ತಾರೆ ಓಕೆ ಸೊ ಹಾಗೆ ಮೆಲಮೈನನ್ನು ಇನ್ನೂ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಫ್ಲೋರ್ ಟೈಲ್ಸಲ್ಲಿ ಮೆಲಮೈನನ್ನು ಯೂಸ್ ಮಾಡ್ತಾರೆ ಹಾಗೆ ಕಿಚನ್ ವೇರ್ ಆ್ಯಂಡ್ ಫ್ಯಾಬ್ರಿಕ್ಸ್ ವಿಚ್ ರೆಸಿಸ್ಟ್ ಫೈಯರ್ ಇದರಲ್ಲಿ ಸಹ ಮೆಲ್ಲಮೈನನ್ನು ಯೂಸ್ ಮಾಡ್ತಾರೆ ಫೈರ್ ಮೆನ್ ಈಗ ಇದ್ರ ಮೇಲೆ ಅಪ್ಲೈಡ್ ಆಗಿ ಯಾವ ಥರ ಕೇಳ್ಬೋದು ಅಂತಂದರೆ ಫೈಯರ್ ಮೆನ್ ಅಂಥ ಯೂನಿಫಾರ್ಮ್ ಏನಿದೆ ಆ ಯೂನಿಫಾರ್ಮಲ್ಲಿ ಬಳಸುವಂಥ ಫೈಬರ್ ಯಾವುದು ಅಥವಾ ಫ್ಯಾಬ್ರಿಕ್ ಯಾವುದು ಆ ಫ್ಯಾಬ್ರಿಕ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಬಹುದು ಅದು ಯಾವುದರಿಂದ ಅಂತಂದರೆ ಮೆಲಮೈನ್ ಅನ್ನೋ ಇಂದ ಮೆಲಮೈನ್ ಅನ್ನೋದೊಂದು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಸೊ ಇದಿಷ್ಟನ್ನು ನೆನ್ಪಿಟ್ಕೋಬೇಕು ಹಾಗೆ ಟೆಫ್ಲಾನ್ ಅನ್ನೋದೊಂದು ಪ್ಲಾಸ್ಟಿಕ್ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ನಾನ್ಸ್ಟಿಕ್ ಕುಕ್ವೇರ್ಸಲ್ಲಿ ನಾನ್ಸ್ಟಿಕ್ ಕುಕ್ವೇರಲ್ಲಿ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಯಾವುದು ಅಂತಂದರೆ ಅದು ಟೆಫ್ಲಾನ್ ಇದಿಷ್ಟು ಇನ್ಫಾರ್ಮೇಷನ್ ಪ್ಲಾಸ್ಟಿಕ್ಸ್ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ ಹಾಗೆ ಈ ಟಾಪಿಕಲ್ಲಿ ಇನ್ನೊಂದು ಪಾಯಿಂಟನ್ನು ನಾವು ನೆನ್ಪಿಟ್ಕೋಬೇಕಾಗಿರುತ್ತೆ ಇಲ್ಲಿ ಫೈವ್ ಆರ್ ಫೈವ್ ಆರ್ಸಲ್ಲಿ ಯಾವುದಾದ್ರೂ ಒಂದು ಆರನ್ನು ಬ್ಲಾಂಕಲ್ಲಿ ಕೊಟ್ಟು ಅಲ್ಲಿ ಬರಬೇಕಾಗಿರೋಂಥ ಆರ್ ಯಾವುದು ಅಂತ ಕೇಳಬಹುದು ಸೊ ಫೈವ್ ಆರ್ ಅಂತಂದ್ರೆ ರೆಡ್ಯೂಸ್ ರೀಯೂಸ್ ರೀಸೈಕಲ್ ರಿಕವರ್ ಆ್ಯಂಡ್ ರೆಫ್ಯೂಸ್ ಈ ಫೈವ್ ಆರ್ ರೂಲ್ಸ್ ಅನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ ಓಕೆ ಸೊ ಇದಿಷ್ಟು ಪಾಯಿಂಟ್ಸ್ ನ್ಯಾಚುರಲ್ ಫೈಬರ್ ಹಾಗೆ ಸಿಂಥೆಟಿಕ್ ಫೈಬರ್ಸ್ ಬಗ್ಗೆ ನಮ್ಮ ಎನ್ ಸಿ ಆರ್ ಟಿ ಬುಕ್ಸ್ ಅಲ್ಲಿ ಸಿಕ್ಸ್ ಟು ಏತ್ ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿ ಬುಕ್ಸ್ ಅಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ ಇದರ ಜೊತೆಗೆ ಇನ್ನೊಂದಷ್ಟು ಪಾಯಿಂಟ್ಸನ್ನು ನಾವು ಕವರ್ ಮಾಡಬೇಕಾದ್ರೆ ಇದ್ರ ಮೇಲೆಯೇ ಇದೇ ಟಾಪಿಕ್ ಮೇಲೆ ನಾನೊಂದಷ್ಟು ಕ್ವೆಶನ್ಸನ್ನು ಡಿಸ್ಕಷನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಲಿ ಸೊ ಹಾಗಾಗಿ ಇನ್ನೊಂದಷ್ಟು ಪಾಯಿಂಟ್ಸ್ ಇನ್ನೊಂದಷ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ ನಾವು ಈ ಟಾಪಿಕ್ ಮೇಲೆ ಕವರ್ ಮಾಡಬಹುದು ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್